ನಮಸ್ಕಾರ. ನೇರ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಇವತ್ತಿನ ನಮ್ಮ ಅತಿಥಿ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ 2006 ತೊಡಗಿ ನಿರಂತರ 2ನೇ ಬಾರಿಗೆ ಆಯ್ಕೆಯಾಗಿ ವಿಧಾನ ಪರಿಷತ್ತಿನಲ್ಲಿ ತನ್ನ ಧ್ವನಿಯನ್ನು ಎತ್ತಿ ಆ ಮೂಲಕ ಶಿಕ್ಷಕರ ಕ್ಷೇತ್ರದ ಜೊತೆಗೆ ಸಾಮುದಾಯಿಕವಾದಂತಹ ವಿಚಾರಗಳನ್ನು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ದಾವಣಗೆರೆಯ ಸ್ವಲ್ಪ ಭಾಗ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಪ್ರತಿನಿಧಿತ್ವವನ್ನು ವಹಿಸಿಕೊಂಡಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಬಹಳ ಗ್ರಾಮೀಣ ಪ್ರದೇಶದ ಹಿನ್ನೆಲೆಯ ಉಳ್ಳವರು ಮತ್ತು ಶೈಕ್ಷಣಿಕವಾಗಿ ತನ್ನ ಅನುಭವದ ಬುತ್ತಿಯನ್ನು ಜೊತೆಗೆ ಕಟ್ಟಿಕೊಂಡು ಮೇಲ್ಮನೆಯನ್ನು ಪ್ರವೇಶಿಸಿದವರು. ಅವರ ಜೊತೆಗೆ ನೇರ ನೇರ ಕಾರ್ಯಕ್ರಮ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಗೆ ನೇರ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದ. ಕಾರ್ಕಳ ತಾಲೂಕಿನ ಕೆರ್ವಾಶೆ ಅನ್ನುವ ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ನೀವು ಈ ಹಂತದವರೆಗೆ ಬೆಳೆದು ಬಂದವರು. ಒಂದು ಸಲ ನಿಮ್ಮ ಬಾಲ್ಯವನ್ನು, ನಿಮ್ಮ ಓದಿನ ದಿನಗಳನ್ನು, ನಿಮ್ಮ ಆಟದ ಬಾಲ್ಯದ ಹೆತ್ತವರ ಒಡನಾಟದ ದಿನಗಳನ್ನು ನೆನಪಿಸಿಕೊಂಡ್ರೆ. ಕೆರವಾಶೆ ನೀವು ಹೇಳಿದ ಹಾಗೆ ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂಥ ಈಗ ಉಡುಪಿ ಜಿಲ್ಲೆಯ ಕೊನೆಯ ಒಂದು ಹಳ್ಳಿ ಅದು. ಸೋಮೇಶ್ವರ, ಕಬ್ಬಿನಾಲೆ, ಕೆರವಾಶೆ ಇದೆಲ್ಲವೂ ಕೂಡ ಆ ಸಮಯದಲ್ಲಿ ಯಾವುದೇ ಸಂಪರ್ಕ ಇಲ್ಲದೆ ಇರುವಂಥ, ಸುಮಾರು 3-4 ತಿಂಗಳುಗಳ ಕಾಲ ಮಳೆಗಾಲದಲ್ಲಿ ದೋಣಿಯ ಮೂಲಕ ಹೋಗಬೇಕಾದಂಥ, ದ್ವೀಪವಾಗುವಂಥ ಒಂದು ಪರಿಸ್ಥಿತಿ. ಆಗ ತುಂಬ ಬಡತನದ ದಿನಗಳು. ನಮ್ಮದು ದೊಡ್ಡ ಕುಟುಂಬ, 10 ಮಕ್ಕಳಿರುವಂಥ ಕುಟುಂಬ. ತಂದೆ ಬಹಳ ಓದಿರಲಿಲ್ಲ, ತಾಯಿಯು ಬಹಳ ಏನು ಓದಿರಲಿಲ್ಲ. 6ನೇ ಕ್ಲಾಸ್, 4ನೇ ಕ್ಲಾಸ್ ಓದಿರುವಂಥದ್ದು. ಇದ್ದ ಸ್ವಲ್ಪ ಜಮೀನು ಆ ಸಮಯದಲ್ಲಿ ಹೊರಟೋಯಿತು. ಸೊ ಕಷ್ಟದ ದಿನಗಳು. ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನಾವೆಲ್ಲ 10 ಮಕ್ಕಳು ಓದಬೇಕಾಯಿತು. ತಂದೆಯವರು ಹೇಳಿದರು, ಚೆನ್ನಾಗಿ ಓದಿ ಪಾಸ್ ಆದರೆ ಮುಂದಿನ ಕ್ಲಾಸು, ನಾ ಪಾಸ್ ಆದರೆ ಮತ್ತೆ ವಾಪಸ್ಸು ಅಂಥೇಳಿ. ಆದರೆ ತಂದೆ ತಾಯಂದರು ನಮ್ಮನ್ನು ಶಿಕ್ಷಣಕ್ಕೆ, ನಮ್ಮೆಲ್ಲರನ್ನು ಕೂಡ ಶಿಕ್ಷಣಕ್ಕೆ ಕಲಿಸಿದ್ರಿಂದ, ಆ ಸಮಯದಲ್ಲಿ ಮಣಿಪಾಲದ ಶಿಲ್ಪಿ TMA ಪೈಯವರು ಕಾರ್ಕಳದಲ್ಲಿ ಭುವನೇಂದ್ರ ಕಾಲೇಜ್ ಮಾಡಿದ್ರಿಂದ, ಕಾರ್ಕಳದಲ್ಲಿ ಭುವನೇಂದ್ರ ಕಾಲೇಜ್ ಆಗಿಲ್ಲದೆ ಇದ್ದಿದ್ರೆ ನಾವು ಶಾಲಾ ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ನಾವು. ಸೊ ಆ ಕಷ್ಟದ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಬಹುಶಃ ನಮ್ಮ ತಂದೆ ತಾಯಿನ ತುಂಬ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅವರು ಆ ಹಳ್ಳಿಯಿಂದ ಕಾರ್ಕಳದಲ್ಲಿ ಓದಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರಬೇಕು, ಒಬ್ಬರು ಇಬ್ಬರಿಗೂ ಶಿಕ್ಷಣ ಕೊಡೋದು. ಬಹುಶಃ ಆ ಕಾಲಕ್ಕೆ ಹೋಲಿಸಿದ್ರೆ ಓದಿಸಬೇಕು ಅನ್ನುವ ಮನೋಭಾವವೇ ಬಹಳ ಗೌರವಿಸಬೇಕಾದದ್ದೇನೋ. ನನಗನ್ಸುತ್ತೆ ನಮ್ಮ ಊರಿನಲ್ಲಿ ಆ ಸಮಯದಲ್ಲಿ ಮನೆಯ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಟ್ಟದ್ದು ಹೇಳಿ ನಮ್ಮ ಮುಂದೆ ಮನೆ ಅಂತ ಕಾಣ್ತಾ ಇದ್ದೀನಿ. ನಾವೇನು ಶ್ರೀಮಂತರಲ್ಲ, ಹಾಗಾಗಿ ತಂದೆ ತಾಯಂದ್ರು ಆ ನಿರ್ಣಯ ತಗೊಂಡ್ರಲ್ಲ ಎಲ್ಲ ಮಕ್ಕಳಿಗೆ ಓದಿಸ್ಬೇಕು ಅಂತ. ಹಾಗಾಗಿ ನೀವು ಬಾಲ್ಯ ಅಂತ ಹೇಳಿದ ಕೂಡಲೇ ನೆನಪಾಗೋದು ನಮ್ಮ ತಂದೆ ತಾಯಿಯ ಶ್ರಮ. ಇವತ್ತಿಗೂ ನಂಗೆ ನೆನಪಿದೆ, ನನಗೆ ತಂದೆ ಹೆಗಲ ಮೇಲೆ ಕುಳಿತುಕೊಂಡು ಹೊಳೆ ದಾಟುವಂಥದ್ದು ಪರಿಸ್ಥಿತಿ ನೆನಪಿದೆ. ಎತ್ತಿನ ಗಾಡಿಯಲ್ಲಿ ಕಾರ್ಕಳಕ್ಕೆ ಪ್ರಯಾಣ ಮಾಡಿದ್ದು, ಮನೆಯ ಬೇಕಾದ ಸಾಮಾನುಗಳನ್ನು ನಮ್ಮ ಗಾಡಿಯಲ್ಲಿ ತಗೊಂಡು ಹೋಗ್ತಿರುವಂಥದ್ದು, ಮಳೆಗಾಲದಲ್ಲಿ 3 ತಿಂಗಳ ಕಾಲ ದ್ವೀಪ ಆಗ್ತಾ ಇರೋದ್ರಿಂದ ಇಡೀ ಮಳೆಗಾಲಕ್ಕೆ ಬೇಕಾದ ಸಾಮಾನನ್ನು ಸಂಗ್ರಹಿಸಿಡುವಂಥದ್ದು ಇದೆಲ್ಲ ನೆನಪಾಗ್ತದಲ್ಲ ನೆನೆಸ್ಕೊಂಡ್ರೆ. ಆದರೆ ಸರಕಾರಿ ಶಾಲೆಯಲ್ಲಿ ಕಲಿತದ್ದು ತುಂಬ ಒಳ್ಳೆಯ ಸಂಗತಿಗಳನ್ನು ನನಗನ್ಸುತ್ತೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ಅಂತೀವಿ. ಆಗ ಖಾಸಗಿ ಶಾಲೆಗಳು ಇರಲಿಲ್ಲ, ಆದರೆ ಕಾರ್ಕಳ ನಗರದ ಪ್ರತಿಷ್ಠಿತ ವ್ಯಕ್ತಿಗಳು ಅದೇ ಶಾಲೆಗೆ ಬರ್ತಾಯಿದ್ರು. ಆ ರೀತಿಯಲ್ಲಿ ನೋಡಿದಾಗ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ್ದೇನು ನಮಗೆ ತೊಂದರೆ ಆಗಿದೆ ನಮಗೆ ಯಾರಿಗೂ ಅಂತ ಅನಿಸೋದಿಲ್ಲ. ನೀವು ಸರ್ಕಾರಿ ಮಾಧ್ಯಮ ಶಾಲೆಯಲ್ಲಿ ಓದಿದ ಬಳಿಕ ನೀವೇ ಹೇಳಿದ ಹಾಗೆ ಭುವನೇಂದ್ರ ಕಾಲೇಜಿಗೆ ಓದಲಿಕ್ಕೆ ಬಂದರೆ ನೀವು ಕೃಷಿಯಲ್ಲಿ ನಿಮ್ಮ ಭುವನೇಂದ್ರ ಕಾಲೇಜಲ್ಲಿ PUCವರೆಗೆ ಓದಿದೆ. PUC ಆದಮೇಲೆ ನಾನು ಸೈನ್ಸ್ ತೊಗೊಂಡಿದ್ದೆ. ಅದು ನನಗೆ ಯಾಕೋ ವಿಜ್ಞಾನ ಲೆಕ್ಕ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಆ ವರ್ಷ MGM ಕಾಲೇಜ್ನಲ್ಲಿ BBM ಕೋರ್ಸ್ ಶುರು ಮಾಡಿದರು. ನಾನು ಹೋಗಿ ನೇಮಕಾತಿನೂ ಮಾಡಿಕೊಂಡಿದ್ದೆ, ಅಡ್ಮಿಷನ್ ತೊಗೊಂಡಿದ್ದೆ. ಆದರೆ ಒಂದು ವಾರ ಆದಮೇಲೆ ನಾವು 3 ವಿದ್ಯಾರ್ಥಿಗಳು ಸೇರಿರೋದ್ರಿಂದ ಆ ವರ್ಷ BBM ಕಂಟಿನ್ಯೂ ಮಾಡಲಿಲ್ಲ. ಆದರೆ ಪುಣ್ಯಕ್ಕೆ ನಾನು ಆ ಸಮಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ BSc ಅಗ್ರಿಕಲ್ಚರಿಗೂ ಅರ್ಜಿ ಹಾಕಿದ್ದೆ. ಅದು ಮೆರಿಟ್ನ ಆಧಾರದಲ್ಲೇ ಸಿಗುವಂಥ ಸೀಟು, ಮತ್ತು ಸ್ವಲ್ಪ ಕಷ್ಟ ಅದಕ್ಕೆ ಅಡ್ಮಿಷನ್ ಸ್ವಲ್ಪ ಕಷ್ಟ ಅದಕ್ಕೆ. ರಾಜ್ಯಕ್ಕೆ 2 ಕಾಲೇಜುಗಳಿದ್ದು ಅದರಲ್ಲಿ ಪುಣ್ಯಕ್ಕೆ ನನಗೆ ಸೀಟ್ ಸಿಕ್ತು. ಸೊ BSc PCM ಮಾಡೋದು ಅದೆಲ್ಲ ಕಷ್ಟ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಹೋದೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿನಲ್ಲಿ. BSc ಅಗ್ರಿಕಲ್ಚರ್ ಅಲ್ವಾ ನೀವು ಮಾಡಿದ್ರೆ, ಅದರಲ್ಲಿ ಮ್ಯಾಥ್ಸ್ ಬರೋದಿಲ್ಲ? ಅದರಲ್ಲಿ ಮ್ಯಾಥ್ಸ್ ಎಲ್ಲ ಬರೋದಿಲ್ಲ. ಓಹೋಹೋ, ಫಿಸಿಕ್ಸ್ ಇಲ್ಲ, ಮ್ಯಾಥ್ಸ್ ಇಲ್ಲ, ಫಿಸಿಕ್ಸ್ ಇಲ್ಲ, ಮ್ಯಾಥ್ಸ್ ಇಲ್ಲ, ಕಷ್ಟ ಇಲ್ಲ ನನಗೆ. MIT ಸೀಟ್ ಸಿಕ್ಕಿತ್ತು. ದುಡ್ಡು ಆಗ ನನ್ನ ಸ್ನೇಹಿತನ ತಂದೆ ನಿಮ್ಮ ಕೆಲಸಕ್ಕೆ ನಾನು ದುಡ್ಡು ಕೊಡ್ತೀನಿ, 5,000 ರೂಪಾಯಿ ಡೊನೇಷನ್ ಆಗಷ್ಟು. ನಮ್ಮ ತಂದೆಗೆ ಸಾಧ್ಯ ಇರಲಿಲ್ಲ, ನಿಮ್ಗೆ ಒಬ್ಬನಿಗೆ ಹೆಂಗೆ ಓದಿಸ್ಲಿ ಅಂತ ಹೇಳಿದರು. ಬಟ್ ನಾನು ಹೇಳಿದ್ದೆ ನಾನಂತೂ ಇಂಜಿನಿಯರಿಂಗ್ ಅಂತೂ ಮಾಡೋದಿಲ್ಲ, ಕಷ್ಟ ಆಗತ್ತೆ ನನಗೆ. BSc ಅಗ್ರಿಕಲ್ಚರ್ ಬಂತು. BSc ಅಗ್ರಿಕಲ್ಚರ್ ಸಿಕ್ಕಿದಾಗ ನಾನು ಫಸ್ಟಿಗೆ ಬ್ಯಾಂಗ್ಳೂರಿನಲ್ಲಿ ಸೇರಿದೆ.
ಆದರೆ ಬ್ಯಾಂಗ್ಳೂರಿನ ವಾತಾವರಣ ಇಷ್ಟ ಆಗಿರಲಿಲ್ಲ. ಮತ್ತೆ ಹಠ ಹಿಡಿದು ಬ್ಯಾಂಗ್ಳೂರಿಂದ ಧಾರವಾಡಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಯಾರೋ ಹೇಳಿದ್ದು ಧಾರವಾಡ ತುಂಬ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬರ್ತಾರೆ, ತುಂಬ ಚೆನ್ನಾಗಿದೆ ಕಲಿಕೆ ಅಲ್ಲಿ, ಬೆಂಗಳೂರಿನ ಯಾವುದೇ ಪರಿಣಾಮಗಳಿಲ್ಲ ಅಂತ. ಧಾರವಾಡದಲ್ಲಿ ಅಗ್ರಿಕಲ್ಚರ್ ಕಾಲೇಜಿಗೆ ಓದಲಿಕ್ಕೆ ಹೋದದ್ದು ನನ್ನ ಬದುಕಿನಲ್ಲಿ ಒಂದು ದೊಡ್ಡ ತಿರುವನ್ನು ಕೊಡ್ತು. ತುಂಬ ಒಳ್ಳೆಯ ವ್ಯಕ್ತಿಗಳ ಪರಿಚಯ ಆಯಿತು, ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಲಿಕ್ಕೆ ಅವಕಾಶಗಳು ಸಿಕ್ಕಿದ್ದು. ಒಂದು ರೀತಿಯಲ್ಲಿ ಗೋವಾದ ಸ್ನೇಹಿತರು ಸಿಕ್ಕಿದ್ರಿಂದ ನನ್ನ ಇಂಗ್ಲೀಷನ್ನು ಇಂಪ್ರೂವ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಸೊ ತುಂಬ ಒಳ್ಳೆಯ, ನಾನು ಬಹುಶಃ BSc ಅಗ್ರಿಕಲ್ಚರ್ ಮಾಡಲಿಕ್ಕೆ ಹೋಗದೇ ಇದ್ದಿದ್ರೆ, ಧಾರವಾಡಕ್ಕೆ ಹೋಗದೇ ಇದ್ದಿದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರ್ಲಿಲ್ಲ. ನಾನು IAS ಪ್ರಿಲಿಮಿನರಿ ಎಕ್ಸಾಮ್ ಬರ್ತಿದ್ದೆ, ಆ ಟೈಮಲ್ಲಿ ಕ್ಯಾಟ್ ಎಕ್ಸಾಮ್ ಬರ್ತಿದ್ದೆ, ಮಿಲಿಟ್ರಿಗೆ ಸೇರುವಂಥ ಪರೀಕ್ಷೆನೂ ಬರ್ತಿದ್ದೆ. ಯಾಕಂದ್ರೆ ಒಂದು ಸೀನಿಯರ್ಸ್ದು ಗುಂಪಿತ್ತು, ಪ್ರತಿ ವರ್ಷ ಸೀರಿಯಸ್ ಆಗಿ ಕುತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೆ. ಸೊ ಧಾರವಾಡ ವಾಸ್ ಎ ಬಿಗ್ ಟರ್ನ್ ಇನ್ ಮೈ ಲೈಫ್. ಎಲ್ಲ ಸಾಹಿತ್ಯದ ಪ್ರಕಾರಗಳು ಇದ್ದ ಹಾಗೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಕೂಡ ಧಾರವಾಡ ಆ ಕಾಲದಲ್ಲಿ ಒಂದು ರೀತಿಯಾಗಿ ಬೂಸ್ಟಿಂಗ್ ಸೆಂಟರ್ ಆಗಿ ಕೆಲಸ ಮಾಡಿದೆ. ಸಾಹಿತ್ಯ, ಸಂಗೀತ, ನಾಟಕ ಅಲ್ಲಿಂದಲೇ ಬಂದಿರುವಂತದ್ದು. ನೀವು ಕೃಷಿಯಲ್ಲಿ ಪದವಿಯನ್ನು ಪಡ್ಕೊಂಡ ಬಳಿಕ ಒಂದ ಸರ್ಕಾರಿ ಉದ್ಯೋಗಕ್ಕೋ ಅಥವಾ ನಿಮ್ಮ ಬಹುಶಃ ಕೌಟುಂಬಿಕ ಹಿನ್ನೆಲೆ ಮತ್ತು ವೈಯಕ್ತಿಕವಾದ ಯೋಚನೆ ಕೂಡ ಅದೇ ಇದ್ದಿರಬಹುದೇನೋ, ನೀವು ಆ ಒಂದು ವಿಭಾಗವನ್ನು ಬಿಟ್ಟು ಸೇನೆಗೆ ಹೋಗುವಂತಹ. ನಾನು ನನ್ನ ಡಿಗ್ರಿ ಮುಗಿಸಿಕೊಂಡು ನನ್ನ ಸರ್ಟಿಫಿಕೇಟ್ ಕೈ ಬರ್ಲಿಕ್ಕಿಂತ ಮುಂಚೆ ನಾನು ಮಿಲಿಟರಿ ಟ್ರೈನಿಂಗ್ ಆಗ್ತಾ ಇತ್ತು ನಂದು. ತುಂಬ ಹೆಮ್ಮೆ ಇತ್ತು ನನಗೆ, ನನ್ನ ಇಡೀ ಬ್ಯಾಚ್ನ ವಿದ್ಯಾರ್ಥಿಗಳಲ್ಲಿ ಒಂದು ಸರ್ಕಾರಿ ಕೆಲಸ ತಗೊಂಡ ಮೊದಲನೆಯ ವಿದ್ಯಾರ್ಥಿ ಅಂತ ಹೇಳಿ. ಮತ್ತು ನನ್ನ ಅಣ್ಣವಾಗ್ಲೇ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾಯಿದ್ರು, ಅವ್ರ ಯೂನಿಫಾರ್ಮ್ ಎಲ್ಲ ನೋಡಿದ್ದೆ. ಸೊ ರಿಟರ್ನ್ ಎಕ್ಸಾಮ್ ಪಾಸ್ ಆಗಿ ಇಂಟರ್ವ್ಯೂ ಪಾಸ್ ಆದಮೇಲೆ ಮೆರಿಟ್ ಲಿಸ್ಟ್ ಬರೋದು ಕಾಯ್ತಾ ಇದ್ದೆ. ಮೆರಿಟ್ ಲಿಸ್ಟ್ ಬರೋವರೆಗೆ ಮನೇಲಿ ಹೇಳಿರಲಿಲ್ಲ ಮಿಲಿಟ್ರಿಗೆ ಸೇರ್ತಾ ಇದ್ದೀನಿ ಅಂತ. ಮೆರಿಟ್ ಲಿಸ್ಟ್ ಬಂದ ಮೇಲೆ ಸೇರ್ತೇನೆ ಅಂತ ಹೇಳಿದ್ರೆ ಕೆಲವು ಡಾಕ್ಯುಮೆಂಟ್ ಎಲ್ಲ ತಂದೆಯವ್ರ ಸೈನ್ ತಗೊಳ್ಳಿಕ್ಕೆಲ್ಲ ಇರ್ತದೆ. ಸೊ ಅದಾಗುವಾಗ ತಂದೆಯವರೇನು ಹೇಳಿಲ್ಲ, ತಾಯಿ ಮಾತ್ರ ಹೇಳಿದ್ರು ಒಬ್ಬ ಆಲ್ರೆಡಿ ಇದಾನಲ್ಲ, ಇನ್ನೊಬ್ಬ ಯಾಕೆ ನಿಮ್ಮ ಮಿಲಿಟ್ರಿಗೆ ಹೋಗೋದು ಅಂತೇಳಿ. ಬಟ್ ತಂದೆ ಆಗ ಹೇಳಿದ ಮಾತು ನಂಗೆ ತುಂಬ ಪ್ರೇರಣೆ ಕೊಟ್ಟಿರುವಂಥದ್ದು. ಅವನು ಶಾಲಾ ಕಾಲೇಜಿಗೆ ಹೋಗಿದ್ದಾನೆ, ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಪ್ರಯತ್ನ ಮಾಡಿದ್ದಾನೆ. ನಾನು ಹೋಗಿ 4 ಜನರ ಮನೆಗೆ ಹೋಗಿ ಕೆಲಸ ಕೊಡು ಅಂತ ಕೇಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಲ್ಲ. ನೀನು ದೊಡ್ಡ ಮಗನ ನೋಡಿದ್ವಿ, ಆಲ್ರೆಡಿ ಏರ್ಫೋರ್ಸಲ್ಲಿದ್ದಾನೆ, ಹೋಗಲಿ ಅವನು ಇಷ್ಟದ ಕೆಲಸ ಅವ್ನು ಸೇರಿಕೊಳ್ಳಿ ಅಂತ ಹೇಳಿ ತಂದೆ ಹೇಳಿದಾಗ ಖುಷಿಯಾಗಿತ್ತು ನನಗೆ. ಹಾಗೆ ಮಿಲಿಟ್ರಿಗೆ ಸೇರಿಕೊಂಡೆ. ಆ ಹಂತದಲ್ಲಿ ಆ ವಯಸ್ಸಿನಲ್ಲಿ ನನಗನ್ಸುತ್ತೆ ನಾನು BSc ಅಗ್ರಿಕಲ್ಚರ್ ಮಾಡಿದ್ದೀನಿ, ಯಾವುದೋ ಉದ್ಯೋಗಕ್ಕೆ ಹೋಗ್ಬೇಕು, ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು ಹೇಳೋದಕ್ಕಿಂತ ಓ ಮಿಲಿಟ್ರಿಗೆ ಸೇರ್ತಾ ಇದ್ದೀನಲ್ಲ ಹೇಳುವಂಥ ಹೆಮ್ಮೆ, ನಾನು NCC ಕೆಡೆಟ್ ಆಗಿದ್ದೆ, ತುಂಬ ಖುಷಿ ಕೊಟ್ಟಿದ್ದೆ. ಇದಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳಬೇಕು ನಿಮಗೆ. ಗ್ರಾಮೀಣ ಪ್ರದೇಶದಿಂದ ಬಂದವರು, ಕುಟುಂಬ ದೊಡ್ಡದಾಗಿ 10 ಮಕ್ಕಳು, ಅಪ್ಪ ಅಮ್ಮನನ್ನು ನೋಡ್ಕೊಳ್ಬೇಕು, ಸಾಕಬೇಕು ಅನ್ನುವಂಥದ್ದು, ಈ ಎಲ್ಲ ಆಸೆಗಳು ಎಲ್ಲ ಮಕ್ಕಳಿಗೆ ಇರುವ ಹಾಗೆ ನಿಮಗೆ ಇದ್ದದ್ರಲ್ಲಿ ವಿಶೇಷ ಏನಲ್ಲ. ಅಣ್ಣನ ಪ್ರೇರಣೆ ಅಥವಾ ಯೂನಿಫಾರ್ಮ್ನ ಪ್ರೇರಣೆ ಬೇರೆ ಎಲ್ಲ ವಿಷಯಗಳ ಜೊತೆಗೆ ಸೈನ್ಯಕ್ಕೆ ಹೋಗಿ ಸೇರಿದಾಗ ಯಾವುದೇ ಕ್ಷಣದಲ್ಲಿ ನಾನು ಸತ್ತೋಗ್ಬೋದು ಅನ್ನುವಂಥ ಒಂದು ಅಳುಕು ಭಯ ಏನಿಲ್ಲ? ಖಂಡಿತವಾಗಿರಲಿಲ್ಲ. 71 ಯುದ್ಧದ ಸಮಯ ನಂಗೆ 11 71 ಯುದ್ಧ ಆದಾಗ ನನ್ನ ಅಣ್ಣ ಮಿಲಿಟ್ರಿಗೆ ಸೇರಿದ್ರಷ್ಟೇ. ಬೆಳಿಗ್ಗೆ ಎದ್ದು ನಾವು ಕಾಯ್ತಿದ್ದು ಉದಯವಾಣಿ ಪೇಪರ್ ಯಾವಾಗ ಬರುತ್ತೆ ಅಂತ ಯುದ್ಧ ಸಮಯದಲ್ಲಿ, ನಮ್ಮ ದೇಶದ ಏನಾಗ್ತಾ ಇದೆ, INS ಕುಕ್ರಿ ಏನು ಮುಳುಗಿಸ್ತಾರೆ ಅಂತ ಸುದ್ದಿ ಆಗಿತ್ತು ಅದೆಲ್ಲ ಆ ಟೈಮಲ್ಲಿ. ಸೊ ಅದು ನನಗನ್ಸತ್ತೆ ನನ್ನ ಭಾವನೆಗೆ ತುಂಬ ಬೆಲೆ ಕೊಟ್ಟಿತ್ತು. NCC ಕ್ಯಾಂಪ್ ಆದಾಗ ಪ್ರಿನ್ಸಿಪಲ್ ದಾಮೋದರ್ ಕಿಣಿಯವರು ನಮ್ಮ ಚೀಫ್ ಗೆಸ್ಟು ಸಮಾರೋಪ ಸಮಾರಂಭಕ್ಕೆ. ನಾನು ಅವರ ಪೈಲಟಾಗಿ ಎಸ್ಕಾರ್ಟ್ ಮಾಡಿದ್ದೀನಿ, ಇಬ್ಬರು ಕೆಡೆಟ್ಸ್ ಪೈಲಟ್ ಮಾಡ್ತಾರಲ್ಲ. ಅದಾದಮೇಲೆ ನನಗೆ ಶೇಕ್ ಹ್ಯಾಂಡ್ ಕೊಟ್ಟವ್ರು, ನಾನು ಹಾಗೆ 10th class ಯು ಮಸ್ಟ್ ಬಿಕಮ್ ಎ ಸೋಲ್ಜರ್ ಅಂತ ಹೇಳಿದರು. ಸೊ ಅದು ಕೂತಿತ್ತು ಅಂತ ಕಾಣ್ತದೆ. ಯಾವ ಕ್ಷಣದಲ್ಲಿ ಮಿಲಿಟ್ರಿಗೆ ಸೇರಬೇಕಾದ್ರೂ ಆಗಲಿ ಅಥವಾ ಮಿಲಿಟ್ರಿಲಿ ಇರಬೇಕಾದ್ರೂ ಆಗಲಿ ಈ ಒಂದು ಭಾವನೆ ಯಾವತ್ತೂ ಬಂದಿರಲಿಲ್ಲ. ಅಯ್ಯೋ ದೇವ್ರೆ ಏನಾದರೂ ಆದರೆ ಅಂತ ಹೇಳಿಕೊಳ್ಳುವಂಥ. ಈಗಲೂ ಯಾರಾದ್ರು ಕೇಳಿದ್ರೆ ನೀನು ಮತ್ತೆ ಮಿಲಿಟ್ರಿಗೆ ಹೋಗ್ತೀಯಾ ಅಂತ ಹೇಳಿದ್ರೆ ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತೀನಿ. ಸೋಲ್ಜರ್ ಆಲ್ವೇಸ್ ಎ ಸೋಲ್ಜರ್. ಅದು ಮನಸ್ಸಿನಲ್ಲಿ ಸೈನಿಕರಾದದ್ದು, ದೇಶ ರಕ್ಷಣೆ ಅಥವಾ ದೇಶದ ಎಡೆಗಿನ ಒಂದು ಅದಮ್ಯವಾದಂತಹ ತುಡಿತ, ಪ್ರೀತಿ, ತುಡಿತ, ಗೌರವ, ಸೆಳೆತ. ಒಬ್ಬ ಸೈನಿಕನ ನೋಡಿದಾಗ, ಇವತ್ತು ದುರಾದೃಷ್ಟಕ್ಕೆ 17 ಜನ ಸೈನಿಕರನ್ನು ಕಳ್ಕೊಂಡಿದ್ದೀವಿ, ಆದ್ರೆ ಒಬ್ಬ ಸೈನಿಕನ ನೋಡಿದಾಗ ನಮ್ಮೆಲ್ಲರಿಗಿಂತ ಭಿನ್ನವಾಗಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಲಿಕ್ಕೆ ಸಿದ್ಧ ಆಗಿರ್ತಾನಲ್ಲ, ಬಹಳ ಎತ್ತರದಲ್ಲಿ. ಅಲ್ಲ, ವಾಟ್ ಶುಡ್ ಬಿ ಇನ್ಸ್ಪೈರಿಂಗ್ ಎಮ್? ಆಲೋಚನೆ ಮಾಡಿ, ಒಂದು ಗುಂಡಿಗೆ ಎದೆ ಕೊಡೋದು ತುಂಬ ಸುಲಭದ ಪ್ರಶ್ನೆ ಮಾತಲ್ಲ, ಅದು ಸುಲಭದ ಮಾತಲ್ಲ. ಸರಿ, ನೀವು ಪರೀಕ್ಷೆ ಬರೆದ್ರಿ, ಅದರಲ್ಲಿ ಪಾಸಾದ್ರಿ, ಆಮೇಲೆ ಸೇನೆಗೆ ಆಯ್ಕೆ ಆಯ್ದ್ರಿ, ಅಪ್ಪ ಅಮ್ಮನ ಅಭಿಪ್ರಾಯ ಮನವೊಲಿಕೆ ಜೊತೆಗೆ ನೀವು ಸೈನ್ಯಕ್ಕೆ ಸೇರಿದ್ರಿ. ಖಂಡಿತವಾಗಿ. ಹೇಗಿತ್ತು ಸೈನ್ಯದಲ್ಲಿ ನೀವು ಸೇರಿದಾಗ? ನೀವು ಬಹಳ ದೂರದಿಂದ ಯುದ್ಧವನ್ನು ಕಂಡವರಲ್ಲ, ಅಥವಾ ಹೆಚ್ಚು ದೂರ ಅಂದರೆ 71 ಅಂದರೆ ಅದರ ಒಂದು 10-12 ವರ್ಷಗಳ
ಒಳಗೆ ನೀವು ಮತ್ತೆ ಸೇರಿದ್ದೀರಿ. ಈಗ ನಾವು ಬಹುಶಃ ಇತ್ತೀಚೆಗೆ ಕಂಡಂತಹ ಯುದ್ಧವನ್ನು ನೆನಪಿಸಿಕೊಳ್ಳೋದಾದ್ರೆ ಕಾರ್ಗಿಲ್ ಯುದ್ಧ, ಅದು ಬಿಟ್ಟರೆ ಇವತ್ತು ಸೈನಿಕರು ಉಗ್ರವಾದದ ಜೊತೆಗಿನ ಹೋರಾಟ ಸ್ಕರ್ಮಿಷಸ್ ಹೇಳ್ತೀವಿ ಗಡಿ ಪ್ರದೇಶದಲ್ಲಿರುವಂತಹ ಸಣ್ಣ ಪುಟ್ಟ ಘರ್ಷಣೆಗಳು, ಅದು ಬಿಟ್ಟರೆ ಇಂತಹ ದೀರ್ಘಕಾಲೀನ ಮತ್ತು ಬಹು ಸಾವು ನೋವಿನ ಯುದ್ಧವನ್ನು ಬಹಳ ಹತ್ತಿರದಿಂದ ಕಂಡವರಲ್ಲ. ಆದರೆ ನೀವು ಸೈನ್ಯಕ್ಕೆ ಸೇರುವ ಸಂದರ್ಭದಲ್ಲಿ ಆ ಯುದ್ಧದ ತಳಮಳ, ಗೊಂದಲ, ಅನಿಶ್ಚಿತತೆ ಮತ್ತು ಪ್ರಾಣಾಪಾಯ ಇದು ಬಹಳ ಹತ್ತಿರದಲ್ಲಿ ಇದ್ದಾಗಿತ್ತು. ಹೇಗಿತ್ತು ಸೈನ್ಯ ಸೈನ್ಯದ ತರಬೇತಿ ನಿಮ್ಮನ್ನ ಈ ಎಲ್ಲ ಸಂಗತಿಗಳಿಗೆ ತೆರೆದಿಡ್ತದೆ. ನೀವು ಮೊದಲನೇ ಒಂದು 15 ದಿನ ಅಥವಾ 3 ವಾರ 21 ದಿವಸ ನಿಮ್ಗೆ ಏನಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೈನ್ಯ ತರಬೇತಿನಲ್ಲಿ ಯಾವುದನ್ನು ಕೂಡ ಕೂತ್ಕೊಂಡು ಕ್ಲಾಸಲ್ಲಿ ಪಾಠ ಹೇಳಿಬಿಟ್ಟು ಹಾಗಿರು ಹೀಗಿರು ಹೇಳ್ಕೊಡೋದಿಲ್ಲ, ಎಲ್ಲವೂ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ. ಹಾಗಾಗಿ ಅದು ಕಷ್ಟದ ಅನುಭವ ಒಂದು ರೀತಿಯಲ್ಲಿ, ಅದನ್ನು ಫಿಸಿಕಲ್ ಟಾರ್ಚರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ನಿಮ್ಮನ್ನು ತರಬೇತಿ ಮಾಡ್ತಾರೆ. ಒಂದು ವಾರ 15 ದಿನ ಆಗೋದ್ರಲ್ಲಿ ನಿಮ್ಗೆ ಅನಿಸುತ್ತೆ ಇಟ್ ಈಸ್ ನಾಟ್ ದ ಬಾಡಿ, ಇಟ್ ಇಸ್ ದ ಮೈಂಡ್. ಬಾಡಿ ಗಿವ್ಸ್ ಅಪ್ ವೆರಿ ಫಾಸ್ಟ್, ಬಟ್ ಇಫ್ ಯು ಹ್ಯಾವ್ ಎ ಸ್ಟ್ರಾಂಗ್ ಮೈಂಡ್ ದೆನ್ ಯು ಕ್ಯಾನ್ ವಿತ್ಸ್ಟ್ಯಾಂಡ್ ಎನಿ ಕೈಂಡ್ ಆಫ್ ಹಾರ್ಡ್ಶಿಪ್ ಅಂತ ಹೇಳಿ. ಸೊ ಇದು ತರಬೇತಿಯ ಮೂಲ ಸಿದ್ಧಾಂತ ಅಂತ ಅಂದ್ಕೊಳ್ತೀನಿ. ಸೈನ್ಯಕ್ಕೆ ಸೇರಿದವರು ಎಷ್ಟೋ ಸಲ ಕೆಲವೊಮ್ಮೆ ತರಬೇತಿ ಅರ್ಧದಲ್ಲಿ ಹಿಂದೆ ಬರುವಂತಹ ಪ್ರಕರಣ ಸಮಯದಲ್ಲಿ ಹೇಳೋದಕ್ಕಿಂತ, ನನ್ನ ಬ್ಯಾಚ್ಲಿ 254 ಜನ ಇದ್ರು, ಅದರಲ್ಲಿ 6 ಜನ ಮೊದಲನೇ ಟರ್ಮ್ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಪಾಸ್ ಆಗಿರ್ಲಿಲ್ಲ, ಕೇವಲ ಇಬ್ರು ಬಿಟ್ಟು ಹೋಗಿದ್ರು. ಆ ಇಬ್ರು ಕೂಡ ಮೆಡಿಕಲ್ ಗ್ರೌಂಡ್ಸ್ ಬಿಟ್ಟು ಹೋಗಿದ್ರು, ತರಬೇತಿ ಮಾಡ್ಲಿಕ್ಕಾಗಿಲ್ಲ ಕಷ್ಟ ಅಂತ ಹೇಳಿ ಬಿಟ್ಟು ಹೋದ್ರು. ನನ್ನ ಬ್ಯಾಚಲ್ಲಿ ಆಗ್ಲಿಲ್ಲ, ಆಗ್ತಾರೆ, ರೇರ್ ಕೇಸಸ್ ಆಗ್ತದೆ. ಅಂದ್ರೆ ನೀವು ನಿಮ್ಮ ರಿಟರ್ನ್ ಎಕ್ಸಾಮ್, ಇಂಟರ್ವ್ಯೂ ಮತ್ತು ಮೆಡಿಕಲ್ ಅಲ್ಲಿ ಆಗುವಷ್ಟೊತ್ತಿಗೆ ಮಾನಸಿಕವಾಗಿ ನೀವು ಸಿದ್ಧ ಆಗಿರ್ತೀವಿ. ಎಕ್ಸೆಪ್ಷನಲ್ ಕೇಸ್ ಅಲ್ಲಿ ಬಿಟ್ಟು ಹೋಗ್ತಾರೆ. ಆಮೇಲೆ ಮುಂದೆ ಸೇನೆ ನಿಮ್ಮನ್ನ ಒಂದು ವೈವಿಧ್ಯಮಯವಾದ ಜೀವನಕ್ಕೆ, ಮತ್ತು ನಾವು ಕಸಂ ಪರೇಡ್ ಅಂತ ಹೇಳ್ತಾರೆ ಸೈನಿಕರಿಗೆ, ನಮಗೆ ಓಟ್ ಟೇಕಿಂಗ್ ಅಂತ ಹೇಳ್ತಾರೆ. ತರಬೇತಿ ಮುಗಿಸಿ ಯಶಸ್ವಿಯಾಗಿ ತರಬೇತಿ ಮುಗಿಸಿದ ಮೇಲೆ ನಿಮಗೆ 2 ಸ್ಟಾರ್ ಕೊಡುವ ಸಂದರ್ಭ, ಈಗ 4 ಕೊಡ್ತಾರೆ, ನಮಗೆ 2 ಇರ್ತಿತ್ತು ಆಗ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ, ನೀವೊಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ನಾವು ಎಲ್ಲ ಮಾಡ್ತೀವಿ ಸದನದಲ್ಲೆಲ್ಲ. ಇಲ್ಲದೇ ಇರುವಂಥ ಒಂದು ವಿಶೇಷ ಸಂಗತಿ ಅಂತ ಹೇಳಿದರೆ, ದೇಶ ರಕ್ಷಣೆಯ ಪ್ರಶ್ನೆ ಎದುರು ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ ಅಂತ ಒಂದು ವಾಕ್ಯ ಇದೆ. ಈಗ ನನಗೆ ಮೈ ಜುಮ್ ಅನ್ಸದೆ ಅನ್ಸ್ಕೊಂಡ್ರೆ. ಸೊ ನೀವು ಅಲ್ಲಿ ಆ ತರಬೇತಿ ಮುಗಿಸ್ಕೊಂಡು ಸೈನಿಕರಾಗ್ತೀರಿ ಅಥವಾ ಆಫೀಸರ್ ಆಗ್ತೀರಿ ಹೇಳುವಾಗ ಇಡೀ ಗ್ರೌಂಡ್ ನಲ್ಲಿ ಒಂದು ಶಿಸ್ತಿನ ಸಿಪಾಯಿಗಳ ದಂಡ ಇರ್ತದೆ. ಅಲ್ಲ, ಶಿಸ್ತಲ್ಲ ಅದು ಒಂದು ಭಾಗ, ಅದು ಇಲ್ಲಾಂದ್ರೆ ಪನಿಷ್ಮೆಂಟ್ ಆಗ್ಬೇಕು. ಅದಕ್ಕಿಂತ ಇದು ಕಾಯ್ತಾ ಇರ್ತೀವಿ ನಾವು. ಹೌದು, ದಟ್ ಇಸ್ ಎ ಮೋಸ್ಟ್ ಇನ್ಸ್ಪೈರಿಂಗ್ ಮೊಮೆಂಟ್. ನೀವು ಆಲೋಚನೆ ಮಾಡಿ, ಹೀಗೆ ಹೇಳ್ಬೋದು, ಆದರೆ ಒಬ್ಬ ಸೈನಿಕನಾದವನಿಗೆ ಗೊತ್ತಿದೆ. ನೀವು ಸೌರಭ್ ಕಾಲಿಯನ್ ಕತೆ ಕೇಳಿದ್ರೆ, ಅವನು ತರಬೇತಿ ಮುಗಿಸಿ ಒಂದು 2-3 ತಿಂಗಳು ಆಗಿರಲಿಲ್ಲ, ಅವನು ಪೆಟ್ರೋಲಿಂಗ್ ಹೋಗ್ತಾನೆ ಕಾರ್ಗಿಲಲ್ಲಿ, ಶವ ಆಗಿ ಬರ್ತಾನೆ ಅವನು ಇಡೀ ಟೀಮ್. ಸೊ ಇಮ್ಯಾಜಿನ್ ಮಾಡಿ, ಒಂದು 20-22 ವರ್ಷದ ಯುವಕ, ಜಗತ್ತನ್ನು ಕಣ್ಬಿಟ್ಟು ನೋಡುವಂಥ ಕನಸುಗಳನ್ನು ಕಾಣುವಂಥ ವಯಸ್ಸು, ದೇಶಕ್ಕಾಗಿ ಬದುಕ್ತಾನೆ, ಗೊತ್ತಿದೆ ಹೋದರೆ ಹಿಂದೆ ಬರ್ತೀನೋ ಇಲ್ವೋ ಅಂತ ಹೇಳ್ಕೊಂಡು, ಈ ಕಾಗದ ನಿನ್ನ ಕೈ ಸೇರುವಷ್ಟೊತ್ತಿಗೆ ನಾನು ಸ್ವರ್ಗದಲ್ಲಿ ಇರ್ತೀನಿ ಅಂತ ಹೇಳಿ ತಾಯಿ ಕಾಗದ ಬರೆದ ಘಟನೆ ನೀವು ಕೇಳಿದ್ದೀರಿ. ಸೊ ಅದು ಆ ಪ್ರಮಾಣ ವಚನ ಸ್ವೀಕಾರ ಮಾಡುವ ಗಳಿಗೆ, ಅದು ರೋಮಾಂಚನ ಕೊಡುವಂಥ ಗಳಿಗೆ. ನಮ್ಮ ತಂದೆನ ಕರ್ಕೊಂಡು ಹೋಗಿದ್ದೆ ನಾನು, ನಂದು ಆ ಸ್ಟಾರ್ ಹಾಕುವ ಕೆಲಸಕ್ಕೆ ಅವ್ರ ತಂದೆ ಬಂದಿದ್ರು, ಕಣ್ಣಂಚಲ್ಲಿ ನೀರು ಬಂದಿತ್ತು ಅವರಿಗೆ. ಸೊ ಇದೆಲ್ಲ ಏನು ಮೆಮೊರೇಬಲ್ ಇವೆಂಟ್ಸ್ ಅಂತ. ಅದರ ನಂತರ ಮಿಲಿಟರಿಯಲ್ಲಿ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಾಗ ನೆನಪಿಸುವಂತಹ ಘಟನೆಗಳು, ಮತ್ತು ಅತ್ಯಂತ ಮುಖ್ಯವಾಗಿ ನೀವು ಆ ಸೇನೆಯ ಅತ್ಯುನ್ನತ ಹುದ್ದೆಗಳಲ್ಲಿ, ಅತ್ಯುನ್ನತ ಅಲ್ಲ ಉನ್ನತವಾದಂತಹ, ನೀವು ಧರಿಸಿದ ಆ ಒಂದು ಉನ್ನತ ಹುದ್ದೆಯನ್ನು ನಿಭಾಯಿಸಿದ ಕ್ಷಣಗಳು, ಇವುಗಳ ಬಗ್ಗೆ ಎಲ್ಲ ಮಾತಾಡೋದಿದೆ. ಅದಕ್ಕಿಂತ ಮೊದಲು ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವ ಸಮಯ ಇದೀಗ. ನೇರ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಸೇನೆಯಲ್ಲಿ ಇದ್ದುಕೊಂಡು ತನಗೆ ಲಭಿಸಿದಂತಹ ಹುದ್ದೆಯನ್ನು ನಿಭಾಯಿಸಿದ ಪರಿ ಅದರ ವಿವರಗಳು ಮುಂದಿನ ಭಾಗದಲ್ಲಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನೇರ ಕಾರ್ಯಕ್ರಮ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರ ಜೊತೆಗೆ ಬಾಲ್ಯ, ವಿದ್ಯಾಭ್ಯಾಸ, ಸೈನ್ಯಕ್ಕೆ ಸೇರಿದ ಹಿನ್ನೆಲೆಯನ್ನು ನೋಡಿಕೊಂಡ್ರಿ. ಈಗ ನೋಡಲಿರುವಂಥದ್ದು, ಕೇಳಲಿರುವಂಥದ್ದು ಅವರು ಸೈನ್ಯದ ತನ್ನ ಹುದ್ದೆಯನ್ನು ನಿಭಾಯಿಸಿದಂತಹ ಪರಿ. ಹೇಳಿ ಸರ್. ನಮ್ಮ ತರಬೇತಿ ಆದ ತಕ್ಷಣ ವೆನ್ ಯು ಬಿಕಮ್ ಎ ಕಮಿಷನ್ಡ್ ಆಫೀಸರ್ ಆಫ್ಟರ್ 1 ಇಯರ್ಸ್ ಆಫ್ ಟ್ರೈನಿಂಗ್, ನಿಮ್ಮನ್ನು ಮಿಲಿಟರಿಯ ಒಂದು ಘಟಕ ಅಥವಾ ಒಂದು ತುಕಡಿ, ಒಂದು ಬೆಟಾಲಿಯನ್, ಒಂದು ರೆಜಿಮೆಂಟ್, ಅದಕ್ಕೆ ಪೋಸ್ಟ್ ಮಾಡ್ತಾರೆ.
ಸೊ ನನ್ನ ತರಬೇತಿ ಆದಮೇಲೆ ನನ್ನನ್ನು ನಾನು 254 ಜನ ಕೆಡೆಟ್ಗಳಲ್ಲಿ ನನ್ನ ಮೆರಿಟ್ 44ನೇ ಇತ್ತು. ನಾನು ಫಿರಂಗಿ ದಳ ಅಂತ ಹೇಳ್ತೀವಿ, ಆರ್ಟ್ಲರಿ ಅಂತ, ಆ ರೆಜಿಮೆಂಟ್ ಬೇಕು ಅಂತ ಆಪ್ ಮಾಡಿದ್ದೆ. ಸೊ ಪಂಜಾಬಿನ ಗುರುದಾಸ್ಪುರದ ಹತ್ರ ಇರುವಂಥ ತಿಬ್ರಿ ಅಂತ ಹೇಳುವಂಥ ಒಂದು ಕ್ಯಾಂಟೋನ್ಮೆಂಟ್, ಅಲ್ಲಿ ನನ್ನ ಯೂನಿಟ್ 269 ಫೀಲ್ಡ್ ರೆಜಿಮೆಂಟ್ ಅಂತ, ಆ ಯೂನಿಟಿಗೆ ಪೋಸ್ಟ್ ಮಾಡಿದ್ರು ನನ್ನನ್ನು. ಸೊ ನಿಮ್ಮ ಸೇನೆಯ ಪರಿಚಯಿಸುವಂಥ ಏನು ತರಬೇತಿ ಇದೆ ಅದಾದ ಮೇಲೆ ನಿಮ್ಮನ್ನು ತುಕಡಿಗೆ ಹಾಕ್ತಾರೆ. ಆ ತುಕಡಿಯಲ್ಲಿ ರೆಜಿಮೆಂಟಲ್ಲಿ ಬೆಟಾಲಿಯನ್ನಲ್ಲಿ ನೀವೇನು ಬೇಕಾದ್ರೆ ಹೇಳಿ, ಸ್ಕ್ವಾಡ್ರನ್ನಲ್ಲಿ ನಿಮಗೊಂದು 2-3 ತಿಂಗಳು ಆ ರೆಜಿಮೆಂಟಿನ ಕಸ್ಟಮ್ಸ್, ಅಲ್ಲಿಯ ಟ್ರೆಡಿಷನ್ಸ್, ಅಲ್ಲಿಯ ಜವಾನ್ಸು, ಅಲ್ಲಿಯ ಜನರು, ಅವರ ಪರಿಚಯ ಆಗೋದಷ್ಟು ಅಲ್ಲಿ ಇರ್ತೀವಿ ನಾವು. ಅದಾದ ಮೇಲೀಗ ನನಗೆ ತರಬೇತಿ ಕೊಡುವಾಗ ಫಿರಂಗಿ ದಳದ ತರಬೇತಿ ಕೊಟ್ಟಿರೋದಿಲ್ಲ, ಬೇಸಿಕ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಫಿರಂಗಿ ದಳ ಹಿಡಿದು ವಿಶೇಷವಾದ ಒಂದು ಘಟಕ, ಲಾಂಗ್ ರೇಂಜ್ ಗನ್ಸ್, ಬೋಫೋರ್ಸ್ ಗನ್ನಲ್ಲಿರುವಂಥದ್ದು, ಒಂದು 40 ಕೆಜಿಯ ಗುಂಡನ್ನು ಸುಮಾರು 40 ಕಿಲೋಮೀಟರ್ ದೂರ ತಗೊಂಡು ಹೋಗಿ ಹಾಕುವಂಥ ಒಂದು ಸಾಮರ್ಥ್ಯ ಇರುವಂಥದ್ದು. ಆ ರೆಜಿಮೆಂಟ್ನಲ್ಲಿ ಸೈನ್ಯದ ಟ್ಯಾಕ್ಟಿಕ್ಸ್ ಏನು, ಸೈನ್ಯದ ತಂತ್ರಗಾರಿಕೆ ಏನು, ಆ ಶಸ್ತ್ರಾಸ್ತ್ರಗಳನ್ನು ಯಾವ ರೀತಿ ಬಳಸಬೇಕು, ಅದಕ್ಕೆ ನಿಮಗೆ ಯಂಗ್ ಆಫೀಸರ್ಸ್ ಕೋರ್ಸ್ ಅಂತ ಕಳಿಸ್ತಾರೆ. ಅದು 6 ತಿಂಗಳ ಕೋರ್ಸ್ ಅದು, ಅದು ಮಾಡಲಿಕ್ಕೆ ದೇವಲಾಲಿ ನಾಸಿಕ್ ಅದು ಆರ್ಟ್ಲರಿ ಸೆಂಟರ್ ಅದು ಅಲ್ಲಿ ಕಳಿಸ್ತಾರೆ. ಅದು ಮುಗಿಸಿ ಬಂದ ಮೇಲೆ ನೀವು ಆ ತರಬೇತಿಯ ಆಧಾರದಲ್ಲಿ ನಿಮ್ಮ ರೆಜಿಮೆಂಟ್ಗೆ ನಿರಂತರವಾಗಿ ಬರುತ್ತಿರುವಂತಹ ಸೈನಿಕರಿಗೆ ಈ ತರಬೇತಿಯ ಕೌಶಲ್ಯವನ್ನು ಅವ್ರಿಗೆ ಕೊಡಬೇಕು ನಾವು. ಸೊ ನೀವೆಲ್ಲ ಕೇಳ್ತೀರಿ ಮಿಲಿಟರಿ ಪೀಸ್ ಟೈಮಲ್ಲಿ ಏನ್ ಮಾಡ್ತೀರಿ ನೀವು ಅಂತ, ನಾಳೆ ಬೆಳಿಗ್ಗೆ ಯುದ್ಧ ಆದ್ರೆ ಇವತ್ತು ತರಬೇತಿ ಶುರು ಮಾಡ್ಲಿಕ್ಕೆ ಆಗುದಿಲ್ಲ. ಇಂಗ್ಲಿಷ್ ಒಂದು ಮಾತಿದೆ, ದ ಮೋರ್ ಯು ಸ್ವೆತ್ ಇನ್ ಪೀಸ್ ದ ಲೆಸ್ ಯು ಬ್ಲೀಡ್ ಇನ್ ವಾರ್ ಅಂತ. ಸೊ 24 ಗಂಟೆ ಹೇಳುದಿಲ್ಲ, ಬೇರೆ ಕೆಲಸಗಳು ಇರ್ತದೆ, ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡುವ ಕೆಲಸ ಮಾಡುದಲ್ಲ. ಹಾಗಾಗಿ ಆ ತರಬೇತಿ ಕೊಡುವಂತ ಕೆಲಸ ಸೈನಿಕರ ನಿರಂತರವಾಗಿ ಮೋಟಿವೇಟೆಡ್ ಅಂಡ್ ಇನ್ಸ್ಪೈರ್ಡ್ ಅವ್ರು ಇರ್ಬೇಕು, ಅವ್ರಿಗೆ ಅನಿಸ್ಬೇಕಲ್ಲ. ನಮ್ಗೆ ಏನು ಹೇಳ್ಕೊಡ್ತಾರೆ ತರಬೇತಿಯಲ್ಲಿ ಹೇಳಿದ್ರೆ, ನಿಮ್ಮ ದೇಶದ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಕಮ್ಸ್ ಫಸ್ಟ್, ನಿಮ್ಮ ಜೊತೆ ಕೆಲಸ ಮಾಡುವ ನಿಮ್ಮ ಸೈನಿಕರ ಸೇಫ್ಟಿ ಅಂಡ್ ವೆಲ್ಫೇರ್ ಕಮ್ಸ್ ಸೆಕೆಂಡ್, ನಿಮ್ಮ ಸೇಫ್ಟಿ ನಿಮ್ಮ ವೆಲ್ಫೇರ್ ಕಮ್ಸ್ ಲಾಸ್ಟ್ ಆಲ್ವೇಸ್ ಅಂಡ್ ಎವರ್ ಅಂತ ಹೇಳಿ. ಯಾವಾಗಲೂ ನಿಮ್ದು ಸ್ವಂತ ಲಾಸ್ಟಿಗೆ, ಫಸ್ಟಿಗೆ ದೇಶ, ನಿಮ್ಮ ಸೈನಿಕರು, ಆಮೇಲೆ ನಿಮ್ದು ಅಂತ ಹೇಳಿ. ಸೊ ಇದನ್ನು ಮಾಡ್ತಾ ಇರ್ತೀವಿ ನಿರಂತರವಾಗಿ. ಇದ್ರೆ ಇದೇ ತರ ಮತ್ತೆ ಆರ್ಮಿ ಅಥವಾ ಆರ್ಮ್ ಫೋರ್ಸಸ್ ಒಂದೇ ಒಂದು ವ್ಯವಸ್ಥೆ ನಾನು ನೋಡಿದ ಹಾಗೆ, ನಾನಿದ್ದ 6-7 ವರ್ಷಗಳ ಅವಧಿಯಲ್ಲಿ 5 ಕೋರ್ಸ್ ಮಾಡಿದ್ದೇನೆ ನಾನು. 6 ತಿಂಗಳಿನ ಒಂದು ಕೋರ್ಸ್, 3 ತಿಂಗಳಿದ್ದು 2 ಕೋರ್ಸ್, 1 ತಿಂಗಳಿದ್ದು 1 ಕೋರ್ಸ್, ಮತ್ತೆ ಒಂದು ಸಾಧಾರಣ 1.5 ತಿಂಗಳಿದ್ದು ಇನ್ನೊಂದು 2 ಕೋರ್ಸ್. ಈ ತರ ಪ್ರತಿಯೊಬ್ಬ ಅಧಿಕಾರಿಗೆ, ಆಲ್ಮೋಸ್ಟ್ ಎಲ್ಲಾ ಸೈನಿಕರಿಗೆ ನಿರಂತರವಾಗಿ ತರಬೇತಿ, ನಾನು ಕಂಟಿನ್ಯೂ ಆಗಿದ್ದೆ, ಇನ್ನಷ್ಟು ಕೋರ್ಸ್ಗಳನ್ನು ಮಾಡ್ಲಿಕ್ಕೆ ಇರ್ತಿತ್ತು. ಸೊ ಕಂಟಿನ್ಯೂಸ್ ಅಪ್ಗ್ರೇಡೇಷನ್ ಆಫ್ ನಾಲೆಜ್ ಅಂಡ್ ಸ್ಕಿಲ್ ಅಂಡ್ ದೆನ್ ಟ್ರಾನ್ಸ್ಫರಿಂಗ್ ಇಟ್ ಟು ಯುವರ್ ಮೆನ್, ಇದು ನಿರಂತರವಾಗಿ ಸಾಗುತ್ತೆ. ಸೈನ್ಯದಿಂದ ನೀವು ಹಿಂದೆ ಬಂದದ್ದು ಅಥವಾ ನಿಮ್ಮ ಅವಧಿ ಮುಗ್ದದ್ದು ಅಥವಾ ನೀವು ಏನು ಯಾವ ಕಾರಣಕ್ಕಾಗಿ ಹಿಂದೆ ಬಂದ್ರೆ? ಪ್ರಶ್ನೆ ಕೇಳಿದ್ರಿ, ಕೃಷಿ ಮಾಡಿದ್ರಿ, ಮನೆಯಲ್ಲಿ ತಂದೆ ತಾಯಿ, ನಾವು 10 ಮಕ್ಕಳು. ನಾನು ಸೇನೆಯಲ್ಲಿ 3 ವರ್ಷ ಮುಗಿಸುವಷ್ಟೊತ್ತಿಗೆ ನಮ್ಮನೇಲಿ ಅಪ್ಪ ಅಮ್ಮನೊಟ್ಟಿಗೆ ಯಾರೂ ಮಕ್ಕಳಿರಲಿಲ್ಲ, ಅಪ್ಪ ಅಮ್ಮ ಇಬ್ಬರೇ ಇದ್ರು. ಮತ್ತು ಅವ್ರಿಗೆ ಏನು, ನಮ್ಗೆ ಯಾಕಿದೆ ಇಷ್ಟು ಜಮೀನು ಮಾರುವ ಅಂತೆಲ್ಲ ಮನಸ್ಸಲ್ಲಿ ಬಂದಿತ್ತು. ನಾನೊಂದ್ಸಲ ರಜೆಗೆ ಬಂದಾಗ ಅವರು ಯಾರನ್ನೋ ಕರೆಸ್ಬಿಟ್ಟು ಮಾರುವ ಬಗ್ಗೆ ಮಾತುಕತೆ ಮಾಡ್ತಾಯಿದ್ರು. ನನಗೆ ಅನಿಸಿತ್ತಾಗ, ನಮ್ಮ 10 ಮಕ್ಕಳು, ದೇವ್ರದಯಿಂದ ನಮಗೆಲ್ಲ ಕೆಲಸ ಸಿಕ್ಕಿದೆ, ಅದು 10 ಜನ ಒಟ್ಟಾಗಿ ಸಂಪಾದನೆ ಮಾಡಿ ದುಡ್ಡು ಹಾಕಿದ್ರು ಇಷ್ಟು ದೊಡ್ಡ ಜಮೀನು ತೊಗೊಳ್ಳಿಕ್ಕಾಗೋದಿಲ್ಲ, ನಮ್ಗೆ ಅನ್ನ ಕೊಟ್ಟ ಜಮೀನಿದು, ನಮ್ಗೆ ವಿದ್ಯೆ ಕೊಟ್ಟ ಜಮೀನಿದು, ಸೊ ಇದನ್ನು ನಾವು ಕಳ್ಕೊಳ್ಬಾರ್ದು ಅಂತ ಆಗ ತಂದೆ ತಾಯಿ ಅವ್ರ ಮನಸ್ಸಿಗೆ ವಿರುದ್ಧವಾಗಿ ನಾನು ನಿರ್ಣಯ ತಗೊಂಡು ವಾಪಸ್ ಬರ್ತೇನೆ ಅಂತ ಊರಿಗೆ ಬಂದೆ. ಹಾಗಾಗಿ ಊರಿಗೆ ಬಂದಿರುವಂಥದ್ದು. ಆದರೆ ಖಂಡಿತವಾಗಿ ಇವತ್ತಿಗೂ ಹೇಳ್ತೀನಿ, ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ರೆ ನಾನು ಸೇನೆಯಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದಿಸ್ ಇಸ್ ವಾಟ್ ಇಟ್ ವಾಸ್. ನೀವು ಕೃಷಿಯ ಮೇಲೆ, ಭೂಮಿಯ ಮೇಲೆ, ಒಂದರ್ಥದಲ್ಲಿ ಕೃಷಿ ಅನ್ನುವ ಈ ದೇಶದ ಬೆನ್ನೆಲುಬು ಅಂತ ಪ್ರಾಯೋಗಿಕವಾಗಿ ಹೇಳೋದು ಕಷ್ಟ ಅಂತ ಅನ್ನಿಸಿದ್ರು, ಮಾತಿನಲ್ಲಿರುವುದನ್ನು ಕೃತಿಯಲ್ಲಿ ತರುವುದಕ್ಕಾಗಿ ನೀವು ಕೃಷಿಗೋಸ್ಕರ ಬಂದ್ರಿ, ಆಮೇಲೆ ಅದನ್ನು 1 ವರ್ಷ ಕೃಷಿ ಮಾಡಿ, ಲೆಮಿನಾಗ ಸೇರಿರಲಿಲ್ಲ, ನಿಟ್ಟೆ ಗ್ರೂಪಿಗೆ ಸೇರಿರಲಿಲ್ಲ, ಆಮೇಲೆ ಲೆಮಿನಾ, ಆಮೇಲೆ ನಿಟ್ಟೆ ಗ್ರೂಪ್ನಲ್ಲಿ ಶಿಕ್ಷಣದ ಬಗ್ಗೆ ಎಲ್ಲ ಒಂದಷ್ಟು ಸಾಧಾರಣ ನಡೆಯುವ ಹಾಗೆ ಎಲ್ಲ ಉದ್ಯೋಗ ವಿಷಯಗಳಲ್ಲಿ ನೀವು ಮಾಡ್ತಾ ಹೋದ್ರಿ. ರಾಜಕೀಯಕ್ಕೆ ಹೇಗೆ ಬಂದ್ರಿ ಮತ್ತೆ? ಯಾರೋ ದೂಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಮತ್ತು ಸಂಘ ಪರಿವಾರದ ಚಟುವಟಿಕೆಗಳು, RSS ನ ಚಟುವಟಿಕೆಗಳು ಮತ್ತು ವಿಶ್ವ ಹಿಂದೂ ಪರಿಷತ್ತು ಈ ಥರದ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಒಂದು ಹಂತದಲ್ಲಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸ್ ಸೈನ್ಸ್ ಗ್ರಾಜ್ಯುಯೇಟ್ಸ್ನಿಂದ ನಾನು ಸೆನೆಟಿಕ್ ಚುನಾವಣೆಗೆ ನಿಂತಿದ್ದೆ, ನಿಲ್ಲಿಸಿದ್ರು, ಗೆದ್ದೆ ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಅದಾದಮೇಲೆ ಸೆನೆಟ್ನಿಂದ ಸಿಂಡಿಕೇಟ್ಗೆ ಚುನಾವಣೆ ಆಯಿತು, ಅದರಲ್ಲೂ ಗೆದ್ದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸನ್ಮಾನ್ಯ ಬಾಲಕೃಷ್ಣ ಭಟ್ರು 2 ಬಾರಿಗೆ ಶಾಸಕರ ಕೆಲಸ ಮಾಡಿದರು, ಅವರ ವೈಯಕ್ತಿಕ ಕಾರಣಗಳಿಂದ ಅವ್ರು ನಿಲ್ಲುವುದಿಲ್ಲ ಅಂತ ಹೇಳಿದಾಗ
ಪ್ರಮುಖರು, ಪರಿವಾರದ ಪ್ರಮುಖರು, ಪಕ್ಷದ ಪ್ರಮುಖರು ಸೇರಿಕೊಂಡು ನೀನು ನಿಲ್ಲಬೇಕು ಅಂತೇಳಿ ಯಾರ ಮೂಲಕವೂ ಹೇಳಿಸಿದ್ರು, ನಮ್ಮ ನಿಟ್ಟೆ ಸಂಸ್ಥೆ ವಿದ್ಯಾಸಂಸ್ಥೆ ಅಧ್ಯಕ್ಷರ ಮೂಲಕ. ನಾನು ಅವಾಗ ಹೇಳಿದ್ದೆ ಅವರಿಗೆ, ಸರ್ ನನಗೆ ಇದೊಂದು ಕೆಲಸ ಇರೋದು, ಬೇರೆ ಇನ್ಕಮ್ ಇಲ್ಲ, ರಾಜಕಾರಣ ಅಂದರೆ ದುಡ್ಡು ಕಾಸಿಲ್ಲ ಆಗಲಿಕ್ಕಿಲ್ಲ ಅಂತ ಹೇಳಿದಾಗ, ಇಲ್ಲಪ್ಪ ನಾನು ಮಾತು ಕೊಟ್ಟಿದ್ದೀನಿ, ಮತ್ತು ತುಂಬ ದೊಡ್ಡ ದೊಡ್ಡ ಭಾಷಣ ಎಲ್ಲ ಮಾಡ್ತೀನಿ ನೀನು, ಸೊ ಸವಾಲು ಸ್ವೀಕಾರ ಮಾಡಬೇಕು ಹೇಳಿದಾಗ ಆಗೋದಿಲ್ವಾ ಅಂತೇಳಿ ಹೇಳಿದಾಗ ಒಂಥರ ಅದು ಒಂಥರ ಪ್ರೊವೋಕ್ ಮಾಡಿದಾಗ ಅನಿಸಿತ್ತು. ಆದರೆ ಆ ಕಾರಣಕ್ಕೆ ನಿಲ್ಲಿಲ್ಲ, ಹಿರಿಯರೆಲ್ಲ ಮತ್ತು ನಿಲ್ಲಬೇಕು ಹೇಳಿದ್ಮೇಲೆ ನಿಂತಿದ್ದೆ. ಹಾಗೆ ಚುನಾವಣೆ ಕಣಕ್ಕೆ ನಾನಂದರೆ ರಾಜಕಾರಣದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ, ಚುನಾವಣೆ ಸಮಯದಲ್ಲಿ ಹೋಗಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೆ, ಆದರೆ ನೇರ ರಾಜಕಾರಣದ ಯಾವುದೇ ಹುದ್ದೆಗಳನ್ನು ಪಕ್ಷದಲ್ಲಿ ಯಾವುದೋ ಜವಾಬ್ದಾರಿ ನಿಭಾಯಿಸಿರಲಿಲ್ಲ. ನಾನು ಕಾರ್ಯಕರ್ತನಾಗಿ ಅಥವಾ ಅಗತ್ಯ ಬಂದಾಗ ಆ ಸಮಯದಲ್ಲಿ ನಾನು ತೊಡಗಿಸ್ಕೊಳ್ತಾ ಇದ್ದೆ. ಸೊ ಚುನಾವಣೆಯ ರಾಜಕಾರಣ ನಾನು ಬಯಸಿ ಅಪೇಕ್ಷೆ ಪಟ್ಟು ಬಂದದ್ದಲ್ಲ, ಸಮಾಜ ಗುರುತಿಸಿ ಕೊಟ್ಟದ್ರಿಂದ ನನಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಇದೆ ಅಂತ ಅನಿಸುತ್ತೆ. ಒಂದರ್ಥದಲ್ಲಿ ನೋಡಿದರೆ ರಾಜಕೀಯವನ್ನು ಮಾಡ್ತಾ ಅದರಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡಿದವರಿಗಿಂತ ಭಿನ್ನವಾಗಿ ನಿರಪೇಕ್ಷವಾಗಿ ಅನಾಯಾಸವಾಗಿ ಮತ್ತು ಸಮುದಾಯದ ಅಥವಾ ಸಂಘಟನೆಯಿಂದ ಅಪೇಕ್ಷಿತರಾಗಿ ನೀವು ರಾಜಕೀಯಕ್ಕೆ ಬಂದವರು, ಈಗ ಹೇಗೆ ಅನ್ನಿಸ್ತಾ ಇದೆ? ಈಗ ನೀವು ಫುಲ್ ಟೈಮ್ ರಾಜಕಾರಣಿಯಾಗಿ ನಿಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ, ಕೃಷಿ ಮೂಲ ಔದ್ಯೋಗಿಕವಾದಂತಹ ಶಿಕ್ಷಣ ಸಂಸ್ಥೆಗಳ ಒಡನಾಟ, ಆ ಬಳಿಕ ಈಗ ರಾಜಕಾರಣಿ, ಏನು ಅನ್ನಿಸ್ತಾ ಇದೆ? ಲೈಫ್ ಟೇಕ್ಸ್ ಯು ಟು ಮೆನಿ ಪ್ಲೇಸಸ್. ತುಂಬ ಸಂದರ್ಭಗಳಲ್ಲಿ ನಾವೆಲ್ಲ ಇದೇ ಥರ ಆಗ್ತೀವಿ ಅಂತ ಯಾರು ಕನಸು ಕಂಡಿರೋದಿಲ್ಲ ಅಥವಾ ಅದಕ್ಕಾಗಿ ಪ್ಲ್ಯಾನು ಮಾಡಿರೋದಿಲ್ಲ. ನನಗೆ ರಾಜಕಾರಣದಲ್ಲಿ ಸಾಮಾಜಿಕವಾಗಿ ಏನು ಇವತ್ತು ಒಂದು ಅಭಿಪ್ರಾಯ ಇದೆ, ರಾಜಕಾರಣ ಅಂದರೆ ಕೊಳಕು, ರಾಜಕಾರಣ ಅಂದರೆ ಬರೀ ಮೋಸ, ಹಾಗೇನು ಇಲ್ಲ ಅಂತ ಅನ್ಸುತ್ತೆ ನನಗೆ. ದ ಗುಡ್, ದ ಬ್ಯಾಡ್ ಆ್ಯಂಡ್ ದ ಅಗ್ಲಿ, ಅದು ಸಮಾಜದ ಎಲ್ಲ ಆಯಾಮಗಳಲ್ಲೂ ಕೂಡ ಕಾಣಲಿಕ್ಕೆ ಸಿಗತ್ತೆ. ಹಾಗಾಗಿ ನಮ್ಮ ರಾಜಕಾರಣದಲ್ಲೂ ಕೂಡ ತುಂಬ ಒಳ್ಳೆಯ ವ್ಯಕ್ತಿಗಳಿದ್ದಾರೆ. ಈಗ ನಮ್ಮ ಜಿಲ್ಲೆಯೇ ಉಲ್ಲೇಖ ಮಾಡಬೇಕಾದ್ರೆ ಡಾಕ್ಟರ್ ಆಚಾರ್ ಅಂತವರು, ಸೊ ಬೇಕಾದಷ್ಟು ಜನ ಒಳ್ಳೆಯವರಿದ್ದಾರೆ. ನನಗೆ ನೆನಪಿದೆ ನಮ್ಮ ರಾಜಶೇಖರನ್ ಅಂತ, ಅವರು ಹಿಂದೆ ಕೇಂದ್ರದ ಮಂತ್ರಿಗಳಾಗಿದ್ದರು, ಎಂ ಪಿಗಳಾಗಿದ್ದರು, ಎಮ್ ಎಲ್ ಎ ಆಗಿದ್ದರು, ನಾನು ಹೋಗಬೇಕಾದ್ರೆ ಅವರು ಎಮ್ ಎಲ್ ಸಿ ಆಗಿದ್ದರು, ಅವ್ರು ನಿವೃತ್ತಿ ಆಗಬೇಕಾದ್ರೆ ಹೋಗಿ ನಮಸ್ಕಾರ ಮಾಡಿದ್ರು ಕಾಲ್ಮುಟ್ಟಿ, 87 ವರ್ಷದ ಹಿರಿಯರು. ಆಗ ಅವ್ರ ತಲೆ ಮೇಲೆ ಕೈಟ್ಟು ಒಂದು ಮಾತು ಹೇಳಿದ್ದು, ನೋಡಪ್ಪ ಡಾಕ್ಟರ್ ಆಚಾರ್ ನಮ್ಮೊಟ್ಟಿಗೆ ಇಲ್ಲ ಇವತ್ತು, ಆ ಖಾಲಿ ಆ ಸ್ಥಾನ ತುಂಬಬೇಕಲ್ಲ ಯಾರಾದ್ರೂ, ಅವ್ರನ್ನ ಆದರ್ಶವಾಗಿಟ್ಕೊಂಡು ಕೆಲಸ ಮಾಡಿ ನೀನು ಅಂತ ಹೇಳ್ಕೊಂಡು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಡಾಕ್ಟರ್ ಆಚಾರ್ ಅಲ್ಲಿ ಅಂತ ಹಿರಿತನವನ್ನು ಅಂತ ಒಂದು ಪ್ರಾಮಾಣಿಕ ರಾಜಕಾರಣಿಯನ್ನು ಕಂಡಿದ್ರು ಅವರು. ಸೊ ಹಾಗಾಗಿ ಬೇಸರ ಆಗ್ತಾ ಇಲ್ಲ. ರಾಜನೀತಿ ಅಥವಾ ರಾಜಕಾರಣ ಎರಡು ಒಂದೇ, ಬಟ್ ಇದು ಪೊಲಿಟಿಕ್ಸ್ ಹೇಳಿದ ಕೂಡಲೇ ಆ ಮಟ್ಟಕ್ಕೆ ಬಂದುಬಿಟ್ಟಿದೆ, ಅವ್ರ ಮನೇಲಿ ಬಹಳ ರಾಜಕಾರಣ ಇದೆ ಹೇಳಿದ ಹಾಗೆ. ರಾಜನೀತಿ ನಮ್ಮೆಲ್ಲರ ಮೇಲೆ ಪರಿಣಾಮ ಬೀರಬಲ್ಲಂತ ಒಂದು ಅದ್ಭುತವಾದ ವ್ಯವಸ್ಥೆ. ಹಾಗಾಗಿ ಅದು ಯಾವ ತರ ಇರಬೇಕು ಆ ತರ ಇಲ್ಲ ಹೇಳುದು ಸತ್ಯ, ಆದರೆ ಅದು ಯಾರೋ ಹೊರಗಡೆ ಬಂದು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ರಾಜಕಾರಣಿಗಳ ಇಮೇಜ್ ಹಾಳಾಗಿದೆ, ಯಾರು ರಿಪೇರಿ ಮಾಡಬೇಕು? ಅಂತೂ ಗೊಂದಲದ ನಡುವೆ ಗೊಂದಲ ಇರುವುದು ನಿಜ, ರಾಜಕಾರಣದಲ್ಲಿ ಗೊಂದಲ, ರಾಜಕಾರಣಿಗಳಿಗೆ ಗೌರವದ ಎದುರಿನಿಂದ ಅವರ ಜೊತೆ ಹಿಂಬಾಲಕರಾಗಿರುವಂಥವ್ರು ಒಂದಷ್ಟು ಮಂದಿ, ಆದರೆ ನಿಜವಾಗಿ ರಾಜಕಾರಣಿಗಳನ್ನು ಎಲ್ಲದಕ್ಕೂ ಟೀಕಿಸುವುದು, ರಾಜಕಾರಣಿಗಳನ್ನು ಎಲ್ಲದಕ್ಕೂ ದೂಷಿಸುವುದು, ರಾಜಕಾರಣಿಗಳಿಂದಾಗಿ ಅವರ ಇಚ್ಛಾಶಕ್ತಿಯ ಕೊರತೆಯಿಂದಲಾಗಿ ಯಾವ ಕಾರ್ಯವೂ ಆಗಿಲ್ಲ ಅಂತ ಹೇಳುವುದರ ಗೊಂದಲದ ನಡುವೆ ಕೂಡ ನೀವು ಕೆಲಸ ಮಾಡಿದ ತೃಪ್ತಿ ನಿಮಗೆ. JOC ಶಿಕ್ಷಕರ ಖಾಯಮಾತಿ ಸೇರಿದಂತೆ ಒಂದಷ್ಟು ಕೆಲಸಗಳು ನಿಮ್ಮ ಅವಧಿಯಲ್ಲಿ ಆಗಿವೆ ಅನ್ನುವುದನ್ನು ನಾವು ಕೇಳ್ಪಟ್ಟಿದ್ದೇವೆ. ನಿಮ್ಮ 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 ಸಾಧನೆಗಳ ಬಗ್ಗೆ ಏನು, ಯಾವುದನ್ನು ಸಾಧನೆ ಅಂತ ಹೇಳೋದು ತಪ್ಪಾಗ್ತದೆ, ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾಡೋದಲ್ಲ ಇದೆಲ್ಲ, ಆದರೆ ತಾವು ಹೇಳಿದಾಗ JOC ನೆನಪಾಗತ್ತೆ ನನಗೆ. ನಮ್ಮ ರಾಜ್ಯದಲ್ಲಿ ಸುಮಾರೊಂದು 30-33 ವರ್ಷ, ಈಗ 36-37 ವರ್ಷಗಳ ಹಿಂದೆ ವೃತ್ತಿಪರ ಶಿಕ್ಷಣ ಕೊಡುವುದಕ್ಕಾಗಿ PUC ಹಂತದಲ್ಲಿ JOC ಹೇಳುವಂಥ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಪ್ರಾರಂಭ ಮಾಡಿದರು. 29 ಬೇರೆ ಬೇರೆ ಟ್ರೇಡ್ಗಳಲ್ಲಿ ವೃತ್ತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ರು. ಅವರು PUC ಶಿಕ್ಷಣ ಆದಮೇಲೆ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ, ಆದರೆ ನಮ್ಮ ಸರ್ಕಾರ ಬರುವಾಗ ಸುಮಾರು 30-32 ವರ್ಷ ಆಗಿತ್ತು. ಆ ಹುದ್ದೆಗಳಿಗೆ ಒಂದು ಬೇಕಾದ ನಿಯಮಾವಳಿ ಮಾಡಿರಲಿಲ್ಲ, ಹುದ್ದೆಗಳನ್ನು ಸೃಷ್ಟಿ ಮಾಡಿರಲಿಲ್ಲ, ಭದ್ರತೆ ಸೇವಾ ಭದ್ರತೆ ಕೊಟ್ಟಿರಲಿಲ್ಲ, ಈ ಶಿಕ್ಷಣ ಪಡ್ಕೊಂಡ ಮಕ್ಕಳ ಗತಿ ಏನು ಅಂತ ಗೊತ್ತಿರಲಿಲ್ಲ. ಸೊ ಸರ್ಕಾರ ಎರಡು ನಿರ್ಣಯ ತಗೊಳ್ತು ಆ ಸಮಯದಲ್ಲಿ, ಅದರ ಹಿಂದೆ ನನ್ನ ದೊಡ್ಡ ಒಂದು ಹೋರಾಟ ಇತ್ತು. 3547 ಜನ ಉಪನ್ಯಾಸಕರುಗಳಿಗೆ, 29 ಬೇರೆ ಬೇರೆ ಟ್ರೇಡ್ಗಳು, ಆ 29 ಬೇರೆ ಬೇರೆ ಪದವಿಗಳು, ಹುದ್ದೆಗಳನ್ನು ಸೃಷ್ಟಿ ಮಾಡಿಲ್ಲ ಹೊಸದಾಗಿ, ಆದರೆ ಸರ್ಕಾರದಲ್ಲಿ ಇರುವ ಖಾಲಿ ಹುದ್ದೆಗಳ ಅಗೇನ್ಸ್ಟು ಅವರವರ ಅರ್ಹತೆಗೆ ಅನುಗುಣವಾಗಿ ಸರ್ಕಾರದ ಬೇರೆ ಬೇರೆ ಇಲಾಖೆಯಲ್ಲಿ ತುಂಬಿಸುವಂಥ ಒಂದೇ ಒಂದು ಘಟನೆ ಈ ದೇಶದ ಇತಿಹಾಸದಲ್ಲಿ ಇನ್ನು ಮುಂದೆ ಆಗಲಿಕ್ಕಿಲ್ಲ, ಅದನ್ನು ಮಾಡಿದಂಥ ಒಂದು ಸಂತೃಪ್ತಿ ಇದೆ. ಜೊತೆಗೆ ಇದು ಕೋರ್ಸ್ ಬಿತ್ತೋಗ್ಬಿಡ್ತು,
ಆ ಕೋರ್ಸ್ ನಿಂತೋಯ್ತು, ಎಲ್ಲರೂ ಮನೆಗೆ ಹೋಗ್ತಾ ಇದ್ರು. ಅದು ಒಂದು ತುಂಬಾ ಖುಷಿ ಕೊಟ್ಟಂತ ಸಂಗತಿ. ಆ 3,457 ಕೆಲವು ಇನ್ನೂ ಬಾಕಿ ಉಳ್ಕೊಂಡಿದೆ, ಪೂರ್ತಿ ಆಗಿಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ, ಆದ್ರೆ ಮೆಜಾರಿಟಿ ಅವರು ಯಾವುದೋ ಒಂದು ಮನೆಗೆ ಹೋದಾಗ ಆ ದೇವ್ರ ಫೋಟೋದೊಟ್ಟಿಗೆ ನಾನು ಫೋಟೋ ಇಟ್ಟಿದ್ದು ನೋಡಿದ್ದೀನಿ, ದೇವ್ರ ಫೋಟೋದ ಒಟ್ಟಿಗೆ ನನ್ನೊಂದು ಫೋಟೋ ಇಟ್ಕೊಂಡದ್ದು ತುಂಬಾ ಖುಷಿ ಕೊಟ್ಟಂತ ಸಂಗತಿ. ಅಂದ್ರೆ ನ್ಯಾಯ ಸಿಕ್ಕಿತು ಅವರಿಗೆ 20-30 ವರ್ಷ ಆದ್ಮೇಲೆ. ಆದ್ರೂ ಕೂಡ ಅದೇ ತರ ಮೊರಾರ್ಜಿ ಶಾಲೆ, ಪ್ರತಿಭಾನ್ವಿತ ಗ್ರಾಮಾಂತರದ ಇನ್ನು ಕನಿಷ್ಠ ವರ್ಗದ ಮಕ್ಕಳಿಗಾಗಿ ನವೋದಯ ಶಾಲೆ ಮಾದರಿಯಲ್ಲಿ ಹಾಸ್ಟೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿರುವಂಥದ್ದು 19 ವರ್ಷ ಆಗಿತ್ತು. 19 ವರ್ಷ ಆದರೆ ಆ ಹುದ್ದೆ ಸೃಷ್ಟಿ ಮಾಡಿಲ್ಲ, ನೇಮಕಾತಿಗೆ ಬೇಕಾದ ಸಿಲಿಂಡರ್ ಲೂಸ್ ಮಾಡಿಲ್ಲ, ಔಟ್ ಸೋರ್ಸ್ ಮಾಡಿ ಕಾಂಟ್ರಾಕ್ಚುಲ್ ಮಾಡಿ ಅವರಿಗೆ ಶಿಕ್ಷಣ ಕೊಡ್ತಾ ಇದ್ರು. ರಿಸಲ್ಟ್ ಆಲ್ಮೋಸ್ಟ್ 100% ಆಲ್ ಸ್ಕೂಲ್ಸ್ 19 ವರ್ಷ. ಆದರೆ ಅದಕ್ಕೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿದ್ದೇವೆ ಮಾಡಿಲ್ಲ. ಸೊ ಅದಕ್ಕೆ ಬೇಕಾದ ನೇಮಕಾತಿ ನಿಯಮಾವಳಿ ರೂಪಿಸಿಕೊಂಡು ಹುದ್ದೆಗಳನ್ನು ಸೃಷ್ಟಿ ಮಾಡಿಸಿ ಹಿಂದೆ ಕೆಲಸ ಮಾಡಿದವರಿಗೆ ಗ್ರೇಸ್ ಮಾರ್ಕ್ ಕೊಟ್ಟು ವಿಶೇಷ ರೂಲ್ಸ್ ಮಾಡಿ ಅದರಲ್ಲಿ ಬಹಳ ಮಂದಿಗೆ ಒಳಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಖುಷಿ ಕೊಟ್ಟಿದೆ. ಆ ಥರದ್ದು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅಂದ್ರೆ 87ರಲ್ಲಿ ಅನಿವಾರ್ಯ ಕಾರಣಗಳು ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಈ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಗ್ರ್ಯಾಂಟ್ ಕೊಡೋದು ನಿಲ್ಲಿಸ್ಬಿಟ್ಟಿದ್ರು, ಮತ್ತು ಯಾರು ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿದ್ರು ಅವರು ಸ್ಟ್ಯಾಂಪ್ ಪೇಪರ್ ಬರ್ಕೊಡ್ಬೇಕಿತ್ತು. ಪರ್ಮನೆಂಟ್ ನಾನ್ ಗ್ರ್ಯಾಂಟ್ ಆಗಿ ನಡೆಸ್ತೇವೆ, ಶಾಶ್ವತ ಅನುದಾನ ರಹಿತವಾಗಿರ್ತೇವೆ ಅಂತ ಹೇಳ್ಕೊಂಡು ಯಾರು ಬಿದ್ದಿಗಳು ಸ್ಟ್ರೈಕ್ ಮಾಡಲಿಲ್ಲ, ಯಾರು ನಮ್ಗೆ ಗ್ರ್ಯಾಂಟ್ ಕೊಡಿ ಅಂತ ಕೇಳಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಚರ್ಚೆ ಆಗುವಾಗ ಈ ವಿಷಯ ಬಂದಾಗ ಡಾಕ್ಟರ್ ಆಚಾರ್ಯ ಹತ್ರ ಮೇಲೆ ಸರಿ ಮಾತಾಡಿದ್ರು, ನಾನು ಒಬ್ಬನೇ ಅಲ್ಲ ಎಲ್ಲರೂ ಸರಿ ಮಾತಾಡಿದ್ರು. ಡಾಕ್ಟರ್ ಆಚಾರ್ಯ ಇದನ್ನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದರು. ಆಗ ಅವರು ಡೆಪ್ಯೂಟಿ ಫೈನಾನ್ಸ್ ಮಿನಿಸ್ಟರ್, ಕೋಲಿಷನ್ ಗವರ್ಮೆಂಟಲ್ಲಿ ಹೊರಟಿಯವರು ಶಿಕ್ಷಣ ಮಂತ್ರಿಗಳಾಗಿದ್ದರು. ಎಷ್ಟಾಗುತ್ತಪ್ಪ ಅಂತ ಕೇಳಿದ್ರು ಆ ಟೈಮಲ್ಲಿ. ಸಾರ್ ಸುಮಾರು 120 ಕೋಟಿ ನನ್ನ ನೆನಪಿದೆ. ಹೊರಟ್ಟಿಯವರು ನಾನು ಮತ್ತೊಂದು 3-4 ಜನ ಎಮ್ ಎಲ್ ಸಿಗಳು ಒಟ್ಟಾಗಿ ಯಡಿಯೂರಪ್ಪ ಹತ್ರ ಹೋಗಿದ್ದು. ಇವರು ಎಜುಕೇಷನ್ ಮಿನಿಸ್ಟರ್. ನೋಡಪ್ಪ ನೀನು ಅವ್ರಿಗೆ ಹೇಳ್ಬಿಟ್ಟು 120 ಕೋಟಿ ಹೆಂಗಾದ್ರೂ ಕೊಡಿಸು, ಒಂದು 3-4 ವರ್ಷದವರೆಗೆ ಗ್ರ್ಯಾಂಟ್ ಕೊಡಿಸ್ಬಿಡುವ ಅಂತ ಹೇಳ್ಕೊಂಡು. ಸೊ ದೊಡ್ಡ ಮನಸ್ಸು ಮಾಡಿ ಡಾಕ್ಟರ್ ಆಚಾರ್ಯರು ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಆಚಾರ ಮಾತು ತುಂಬ ಕೇಳ್ತಾ ಇದ್ರು ಮಾನ್ಯ ಯಡಿಯೂರಪ್ಪ ಅವರು. ಮತ್ತೆ ಸಹಾಯ ಮಾಡಬೇಕು ಅಂತ ಪ್ರಾಮಾಣಿಕವಾದ ಕಾಳಜಿ ಇತ್ತು. ಹಾಗೆಯೇ 87ರಿಂದ 92ರವರೆಗೆ ಪ್ರಾರಂಭ ಆದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಗ್ರ್ಯಾಂಟ್ ಕೊಟ್ಟರು. ಮುಂದಿನ ವರ್ಷ 92ರಿಂದ 95ರವರೆಗೆ ಕೊಟ್ಟರು. ಅದ್ರ ಜೊತೆಗೆ ಗ್ರ್ಯಾಂಟ್ ಸಿಕ್ಕಿದಂತ ಹಳೆಯ ಶಾಲೆಗಳಲ್ಲಿ ಹುದ್ದೆ ಖಾಲಿ ಆದ್ರೆ ತುಂಬಲಿಕ್ಕೆ ಅನುಮತಿ ಇರಲಿಲ್ಲ. 87ರಿಂದ 2006 ಜೂನ್ವರೆಗೆ ಖಾಲಿಯಾದ ಹುದ್ದೆ ಒಂದೇ ಸಲ ತುಂಬಲಿಕ್ಕೆ ಅನುಮತಿ ಕೊಟ್ಟರು. ಸಾವಿರಾರು ಜನ ಶಿಕ್ಷಕರಿಗೆ ಇದರಿಂದ ಅನುಕೂಲ ಆಗಿದೆ. ಇದೆಲ್ಲ ತುಂಬಾ ಖುಷಿ ಕೊಟ್ಟಂತ ಸಂಗತಿಗಳು. 191 ಪದವಿ ಕಾಲೇಜುಗಳನ್ನ ಒಂದು ಸ್ಟಾಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಈಗ ನೀವೇ ಹೇಳಿದ ಮಾತುಗಳನ್ನು ಗಮನಿಸಿದ್ರೆ ಒಂದು ಕೆಲಸ ಆಗಬೇಕು ಅಂತಂದ್ರೆ ಅದು ನಿಜವಾಗಿಯೂ ಆಗಲೇಬೇಕಾದದ್ದು ಅಂತ ಹೇಳಿ ಆದರೆ ಅದನ್ನು ಮಾಡಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಸೃಷ್ಟಿಸುವುದು, ರೂಪಿಸುವುದು, ಒಂದು ಹೊಂದಾಣಿಕೆ ಮಾಡಿಕೊಳ್ಳುವುದು, ಇದು ಸಾಧ್ಯ ಆಗ್ತದೆ. ಆದರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು 1ನೇ ಅವಧಿಯಲ್ಲಿ ಮಾಡಿದ ಕೆಲಸದ ವೇಗ, ಆಸಕ್ತಿ, ತೀವ್ರತೆ, ಆಮೇಲೆ ಅದೇ ರೀತಿಯ ಬದ್ಧತೆಯ ಜೊತೆಗೆ 2ನೇ ಅವಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಧ್ವನಿ ಇದೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ನೀವು ಹೇಳಬೇಕಿದೆ. ಅದಕ್ಕಿಂತ ಮೊದಲು ಒಂದು ವಿರಾಮ ತೆಗೆದುಕೊಳ್ಳುವಂತಹ ಸಮಯ. ನೇರ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ಬಳಿಕ ಗಣೇಶ್ ಕಾರ್ಣಿಕ್ ಅವರ ನೇರ ಉತ್ತರ ನಿಮ್ಮೆದುರು ತೆರೆದಿಡಲ್ಪಡ್ತದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರ ಜೊತೆಗೆ ನೇರ ಕಾರ್ಯಕ್ರಮ. 2ನೇ ಅವಧಿಗೆ ಶಾಸಕರಾಗಿ ಆಯ್ಕೆ ಆದ ಬಳಿಕ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು 1ನೇ ಅವಧಿಯ ವೇಗವನ್ನು ಅತ್ಯಂತ ಪ್ರಮುಖವಾಗಿ ಹೇಳಬೇಕಿದ್ರೆ ಚಿಕ್ಕಮಗಳೂರು ಭಾಗದಲ್ಲಿ ಕೇಳಿ ಬರ್ತಾ ಇರುವಂತಹ ಧ್ವನಿ ಏನಂದ್ರೆ ಮೊದಲಿನ ವೇಗ ಇಲ್ಲ, ಆಮೇಲೆ ಎಷ್ಟೋ ವಿಷಯಗಳನ್ನು ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅನ್ನುವಂಥ ಸಲಹೆಯನ್ನು ನೀಡ್ತಾರೆ ಅಥವಾ ನೀವೇನು ಮಾಡಬೇಕೋ ಅದನ್ನು ಹೇಳ್ತಾರೆ. ಆ ವಿಷಯಗಳು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅಂತ ಏನು ಅಂತ ವ್ಯತ್ಯಾಸ ಇಷ್ಟೇ. ಹಿಂದೆ ನಮ್ಮ ಸರ್ಕಾರ ಇತ್ತು, ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾನು ನೋಡಿದ ಹಾಗೆ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಹೇಳೋ ದೃಷ್ಟಿನಲ್ಲಿ ಅನುದಾನ ಕೊಡೋದ್ರ ಜೊತೆಗೆ ಅನ್ನೋದು ಅಂದ್ರೆ ಟೋಟಲ್ ಗ್ರ್ಯಾಂಟ್ ಫಾರ್ ದಿ ಎಂಟೈರ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬಲ್ಲಂತ ಒಂದು ಕ್ಯಾಬಿನೆಟ್ ಇತ್ತು. ಕಾಗೇರಿ ಇರ್ಬೋದು, ಇಲ್ಲ ಡಾಕ್ಟರ್ ಆಚಾರ್ ಇರ್ಬೋದು, ಸಾಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಇರ್ಬೋದು, ತುಂಬಾ ಆಸಕ್ತಿಯಿಂದ ಕೇಳಿಸ್ಕೊಳ್ತಾ ಇದ್ರು. ಹೋಗಿ ನುಗ್ಗಿ ಮಾಡಿಸ್ಕೊಂಡ್ ಬರ್ಬೋದಿತ್ತು. ಇದು ಮಾತಾಡೋದು ರಾಜಕಾರಣ ಆಗತ್ತೆ. ಆದ್ರೆ ಕಳೆದ 3 ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರದ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಹೇಳುವಂತ ರೀತಿಯಲ್ಲಿ
ಚಟುವಟಿಕೆ ಆಗಿಲ್ಲ. ಇದರತನ ಹೋಗಿ ಮಾತಾಡಿಲ್ವಾ? ಈಗ ಹೊಸ ಮಂತ್ರಿಗಳು ಸೇರಿದ ಹಾಗೆ ಎಲ್ಲ ಮಂತ್ರಿಗಳ ಜೊತೆ ಮಾತಾಡಿದ್ದೀವಿ ನಾವು, ಸಮಸ್ಯೆಗಳ ಪಟ್ಟಿ ತಗೊಂಡು ಕೊಟ್ಟಿದ್ದೀವಿ. ಸದನದಲ್ಲಿ ವಿನಂತಿ ಮಾಡಿದ್ದೀನಿ ಸರ್, ಕೈ ಮುಗಿದು ಕೇಳ್ತೇನೆ, ನೀವು ತಿಂಗಳಿಗೊಂದು ಸಮಸ್ಯೆ ಪರಿಹಾರ ಮಾಡಿ ನಮ್ದು ಶಿಕ್ಷಕರದ್ದು. ಒಂದೇ ಸಲ 25-30 ಪರೀಕ್ಷೆ ಪರಿಹಾರ ಮಾಡ್ಲಿಕ್ಕೆ ಆಗತ್ತೆ ಹೇಳೋದಿಲ್ಲ ನಾನು, ಒಂದೊಂದು ಮಾಡ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ಸಲಹೆಗಳನ್ನು ಕೊಟ್ಟಿದ್ದು. ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಈಗ ಸ್ವಲ್ಪ ವಿಶ್ವಾಸ ಬಂದಿದೆ. ಈಗ ಹೊಸ ಇಬ್ರು ಮಂತ್ರಿಗಳು ಬಂದಿದ್ದಾರೆ, ಉನ್ನತ ಶಿಕ್ಷಣ ಇಲಾಖೆಗೆ ಮತ್ತು ಪ್ರೌಢಶಿಕ್ಷಣ ಇಲಾಖೆಗೆ. ಅವರಿಬ್ರು ತುಂಬಾ ವೇಗವಾಗಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ತೋರಿಸ್ತಾ ಇದ್ದಾರೆ. ಆದರೆ 2.5 ವರ್ಷದಲ್ಲಿ ನಾವು ಮಾಡಿದ ಎಲ್ಲ ಹಿಂದೆ ಬರೀ ರೋಧನ ಆಗ್ತಿರಲಿಲ್ಲ, ಕೆಲಸನೂ ಆಗ್ತಿತ್ತು. ಈಗ ಬರೀ ಅರಣ್ಯ ರೋಧನ ಆಗ್ತಾ ಇದೆ ಅಷ್ಟೇ. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಶಿಕ್ಷಕರು ಈ ಪ್ರಶ್ನೆ ಕೇಳಿದಾಗ ನೀವು ಹೇಳಿದ ರೀತಿಯಲ್ಲಿ ಬಂದು ಹೇಳ್ತಾರೆ, ಬಟ್ ಆಗುದಿಲ್ಲ, ಆಗುದು ಇಲ್ಲ ಅಂತ ಹೇಳಿದ್ರೆ ನಾನು ಮಾಡೋದಲ್ಲ ಅಲ್ವಾ? ನಾನು ಹೋಗಿ ಅವರ ದನಿಯಾಗಿ ಸದನದಲ್ಲಿ ಮಾತಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು, ಕಾಗದ ಹಾಕ್ಬೋದು, ಅವ್ರನ್ನ ಭೇಟಿ ಆಗ್ಬೋದು. ಈಗ ಮೊನ್ನೆ ಗಣೇಶನ ಹಬ್ಬದ ದಿವಸ ಶಿಕ್ಷಕರ ದಿನಾಚರಣೆ, ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ ನಾನು. ಬಹುಸಂಖ್ಯಾತ ಸಮುದಾಯದ ಒಂದು ದೊಡ್ಡ ಹಬ್ಬ ಇದು, ಅದು ಈ ಭಾಗದಲ್ಲಂತೂ ಬಹಳ ಪ್ರಮುಖವಾದ ಹಬ್ಬ. ಮಂತ್ರಿಗಳು ಒಪ್ಪಿದ್ರು, ಆದ್ರೆ ಆ ಮಂತ್ರಿಗಳು ಒಪ್ಪಿದ ಮೇಲೆ ಕೂಡ ಈ ಭಾಗದಲ್ಲಿ ಅಧಿಕಾರಿಗಳು ನಮ್ಗೆ ಸ್ಪಷ್ಟ ನಿದರ್ಶನ, ಅವ್ರೇನ್ ಹೇಳಿದ್ರು ಅಂತಂದ್ರೆ ರಾಜ್ಯ ಮಟ್ಟದನ್ನ 5ನೇ ತಾರೀಕಿಗೆ ಮಾಡ್ತೀವಿ, ಉಳಿದು ನೀವು ಯಾವಾಗ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಚಿಕ್ಕಮಗಳೂರು ಜಿಲ್ಲೆ 9ನೇ ತಾರೀಕಿಗೆ ಮಾಡಿದ್ರು, ಅದು ನಮ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ನಾಡಿದ್ದು ದಸರಾ ಹಬ್ಬ ಬರ್ತಾ ಇದೆ, ಸಣ್ಣ ಸಣ್ಣ ಸಂಗತಿ ಹೇಳ್ತೀನಿ ಅಂತ ನಾನು. ಟ್ರಾನ್ಸ್ಫರ್ನಲ್ಲಿ ಗೊಂದಲ ಇದೆ, ಅತಿಥಿ ಉಪನ್ಯಾಸಕರ ಗೊಂದಲ ಇದೆ, ಸಂಬಳ ತಿಂಗಳು ತಿಂಗಳಿಗೆ ಬಿಡುಗಡೆ ಆಗುವಂತ ಗೊಂದಲ ಇದೆ. ಟ್ರಾನ್ಸ್ಫರ್ ಇದ್ದಂತೂ ಪತ್ರಿಕೆಯಲ್ಲಿ ನೋಡಿ ನೋಡಿ ಸುತ್ತಾಗಿದೆ ನಮ್ಗೆ. ಶಿಕ್ಷಕರಿಗೆ ಅನ್ನಿಸ್ಬೋದು ನಮ್ಮ ಪ್ರತಿನಿಧಿಗಳಾಗಿ ಇವ್ರೇನು ಮಾಡ್ತಿಲ್ಲ ಅಂತ ಹೇಳಿ. ನಾವು ಅವ್ರ ಪರವಾಗಿ ರೇಗಾಡ್ಬೋದು, ಕಿರ್ಚಾಡ್ಬೋದು, ಗುದ್ದಾಡ್ಬೋದು, ಕಾಗದ ಬರೀಬಹುದು, ಸದನದಲ್ಲಿ ರೈಸ್ ಮಾಡಬಹುದು, ಆಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಈಗ ಸದ್ಯದ ಸ್ಥಿತಿಯಲ್ಲಿ ನಿಮ್ಮ ನೀವು ಒಂದು ಪ್ರಾಮಾಣಿಕ ಹಿನ್ನೆಲೆಯಿಂದ ಬಂದವರು, ನೀವೇ ಹೇಳಿದ ಹಾಗೆ ಮತ್ತು ಜನ ನೋಡಿದ ಹಾಗೆ ಕೂಡ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ನೀವು ಮಾಡಿದಂತಹ ಬೇರೆ ಶಿಕ್ಷಣ ಸಂಸ್ಥೆಯ ಕೆಲಸದಲ್ಲಿ ಮತ್ತು ಈವರೆಗೂ ಕೂಡ ನಿಮ್ಗೆ ಯಾವತ್ತಾದ್ರೂ ಕಾಡಿದ್ದುಂಟಾ, ಛಾಯ ನನಗೆ ಈ ಕೆಲಸ ಇಷ್ಟು ಮಾಡ್ಲಿಕ್ಕೆ ಆಗಲಿಲ್ಲ, ನಾನು ಈ ದೊಡ್ಡದಾದಂಥ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ? ಇಲ್ಲ, ಅದು ಖಂಡಿತ ಕಾಡ್ತದೆ. ಯಾಕೆಂತ ಹೇಳಿದ್ರೆ ಒಬ್ಬ ಶಿಕ್ಷಕ ಫೋನ್ ಮಾಡಿ ಹೇಳ್ತಾನೆ, ಸರ್ 3 ತಿಂಗಳಾಯ್ತು ನಮ್ಗೆ ಸಂಬಳ ಬಂದಿಲ್ಲ ಅಂತ. ಯುವರ್ ಕಾನ್ಫಿಡೆನ್ಸ್ ಟೆಲ್ಸ್ ಯು ನೀನು ಏನು ಶಾಸಕಾಗಿ ಏನು ಪ್ರಯೋಜನ ಆಯ್ತು? ಅವರು 30 ದಿನ ಕೆಲಸ ಮಾಡಿದ್ಮೇಲೆ ಸಂಬಳ ಕೇಳ್ತಾ ಇದ್ದಾರೆ, ನಿಂಗೆ ಸಂಬಳ ಕೊಡಿಸ್ಲಿಕ್ಕೆ ಆಗ್ತಿಲ್ಲ, ಅವ್ರಿಗೆ ಏನು ಪ್ರಯೋಜನ? ಕಾಯಿಲೆ ತುಂಬ ಸಮಸ್ಯೆ ಉಂಟು ಆ ವ್ಯಕ್ತಿಗೆ, ಆತ ಎಲ್ಲೋ ದೂರದಲ್ಲಿ ಪೋಸ್ಟಿಂಗಲ್ಲಿದ್ದಾನೆ, ಕನಿಷ್ಠ ಮನೆಯಲ್ಲಿ ಬಂದರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರಾದ್ರು ನೋಡ್ಕೋತಾರೆ, ಆ ಟ್ರಾನ್ಸ್ಫರ್ ಕೇಳಿದಾಗ ಮಾಡಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬ ಈ ಥರದ ಸಂಗತಿಗಳು, ಯಾವುದೋ ಶಾಲೆಗೆ ಹೋಗಿ ನೋಡ್ತೀವಿ ಟಾಯ್ಲೆಟ್ ಇಲ್ಲ, ನಾನೊಬ್ಬ ಶಾಸಕಾಗಿ ಎಷ್ಟು ಶಾಲೆಗಳಿಗೆ ಟಾಯ್ಲೆಟ್ ಕಟ್ಸ್ಕೊಡೋಕ್ಕಾಗತ್ತೆ? ಈ ಥರದ ಸಂಗತಿಗಳು, ನೂರಾರು ಸಂಗತಿಗಳು ನಿಮ್ಮನ್ನು ಕಾಡ್ತದೆ. ಏನು ಪರಿಹಾರ ಇಂತಹ ಸಮಸ್ಯೆಗಳಿಗೆ ನಿಮ್ಮನ್ನು ಕಾಡ್ತಾ ಇದ್ದಕ್ಕೆ? ನನಗೆ ಅನಿಸ್ತದೆ ಒಂದು ರಾಜಕಾರಣದಲ್ಲಿ, ಈಗ ರಾಜಕಾರಣಿಗಳಾಗಿ ಬೆಳೆದ ಬಳಿಕ ಇಂತಹ ಕಾಡುವ ಸಮಸ್ಯೆಗಳು ಕಾಡಿ 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 ಕೊನೆಗೆ ಕಾಡಿಸಿಕೊಳ್ಳುವ ಮನೋಭಾವ, ನಾವು ಸಾಧಾರಣ ಆಡು ಭಾಷೆಯಲ್ಲಿ ಹೇಳುದಿದ್ರೆ ದಡ್ಡು ಕಟ್ಟುವುದು ಅಂತ, ಹಾಗೇನಾದರೂ ಆಗುವ ಸಾಧ್ಯತೆ ಉಂಟಾ ಅಂತ ಕಾರ್ಮಿಕರಿಗೆ? ನನಗೆ ಖಂಡಿತ ಹಾಗಾಗ್ಲಿಕ್ಕಿಲ್ಲ. ನಾನಾದ್ರೆ ನೀವು ಕೇಳಿದ್ದಕ್ಕೆ ಹೇಳ್ತೇನೆ, ಈಗ ಈ ವರ್ಷ 100 ಮುರಾಜಿ ಶಾಲೆಗಳನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ನಾನು ಹೋಗಿ ಕೇಳಿದೆ ಮಂತ್ರಿಗಳ ಹತ್ರ, ಇರುವ ಶಾಲೆಗಳ ವ್ಯವಸ್ಥೆ ಸರಿ ಇಲ್ಲ, ಆ 100 ಶಾಲೆಗಳಿಗೆ ಒಂದು 100-150 ಕೋಟಿ ಖರ್ಚು ಮಾಡ್ತಿರಲ್ಲ, ಒಂದು ವಿನಂತಿ ಮಾಡ್ತೇನೆ ನಿಮ್ಮ. ಆ 150 ಕೋಟಿಗೆ 100 ಆ ಶಾಲೆಗಳನ್ನು ಪ್ರಾರಂಭ ಮಾಡದೆ ಇರೋದ್ರಿಂದ ಆಕಾಶ ಕೆಳಗೆ ಮೇಲಾಗುದಿಲ್ಲ. ಆದ್ರೆ ಆ 150 ಕೋಟಿ ನೀವು ಈ ಶಾಲೆಗಳನ್ನು ರಿಪೇರಿ ಮಾಡಿದ್ರೆ ಇದಾದ್ರೂ ಸುವ್ಯವಸ್ಥೆಗೆ ಬರ್ತದೆ. ಆದ್ರೆ 100 ಶಾಲೆಗಳನ್ನು ಪ್ರಾರಂಭ ಮಾಡಿದಂತಹ ಒಂದು ನೆಗಳತೆ ಬೇಕಲ್ಲ, ಈಗ ಸರ್ಕಾರಕ್ಕೊಂದು ನಾವು ಮಾಡಿದ್ದೇವೆ ಇದನ್ನು ಅಂತ ಅನ್ನೋದನ್ನು ಬೇಕಲ್ಲ, ಅದು ಕ್ಷಣಿಕ ಅಲ್ವಾ? ಹೌದು ಅಲ್ವಾ? ಈ 100 ಶಾಲೆ ಮಾಡಿ ಅದು 100 ಶಾಲೆ ಮಾಡ್ಲಿಕ್ಕೆ ಆಗದೆ ಇದ್ರೆ ನಾಳೆ ಅದೇ ಜನ ದೂರದಿಲ್ವ? ಇಲ್ಲ, ಈ 150 ಶಾಲೆ ಹಾಗೆ ಉಳಿದಂತೆ ಸೇರಿದ 100 ಶಾಲೆ. ನಾನು ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ ಒಂದು ಪ್ಲಾನ್ಡ್ ಅಪ್ರೋಚ್. ನಾಳೆ ಬೆಳಿಗ್ಗೆ 100 ಶಾಲೆಗಳನ್ನು ಪ್ರಾರಂಭ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ನಿಮ್ಗೆ ಒಂದು ಫೇಸ್ಡ್ ಮ್ಯಾನರ್ ಅಲ್ಲಿ ಇದನ್ನು ಹೇಗೆ ಇಂಪ್ಲಿಮೆಂಟೇಷನ್ ಮಾಡ್ತೇನೆ, ಇದು ಪೂರ್ಣ ಆಗುವವರೆಗೆ ನಾನು ಬೇರೆಯನ್ನು ಕೈಗೆತ್ತಿಕೊಳ್ಳುವುದಿಲ್ಲ. ಇದಕ್ಕೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯ, ಎಲ್ಲ ಅಕಾಡೆಮಿಕ್ ಇನ್ಫ್ರಾಸ್ಟ್ರಕ್ಚರ್, ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಿಕೊಡ್ತೇನೆ. ಇದು ಮಾಡಿದ್ರೆ ಮಾಡ್ಲಿಕ್ಕಾಗತ್ತೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ನಾನು ಸದನದಲ್ಲಿ. ಶಂಕರಮೂರ್ತಿಗಳು ಸುಮಾರು 32 ವರ್ಷದಿಂದ ಅವರು ಶಾಸಕರು, ಹೊರಟ್ಟಿಯವರು ಅದಕ್ಕಿಂತ ಜಾಸ್ತಿ. ಅವ್ರಿಗೆ ಕೇಳಿದ್ದೆ, ಸರ್ ತಪ್ಪಿಳಿ ಬರೆದು ನೀವು ಪೀಠದಲ್ಲಿ ಕೂತ್ಕೊಂಡಿದ್ದೀರಿ, ನೀವು ಮೊದಲನೇ ಬಾರಿ ಶಾಸಕರಾದಾಗ ಈ ಪ್ರಶ್ನೆ ಕೇಳಿದ್ರ ಸರ್? ಏನು ಪ್ರಶ್ನೆ ಅಂತ ಹೇಳಿದ್ರು, ಶಿಕ್ಷಕರಿಗೆ ತಿಂಗಳು ತಿಂಗಳು ಸಂಬಳ ಆಗ್ತಿಲ್ಲ ಅಂತ. ಏ ಕೇಳಿದ್ದೀನಪ್ಪ ಅಂತಂದ್ರು. ಹೊರಟ್ಟಿಯವರು ನೀವು ಅವ್ರಿಗಿಂತ ಒಂದು ಟರ್ಮ್ ಜಾಸ್ತಿ, ನೀವು ಕೇಳಿದ್ರ ಇಲ್ಲ ನಾನು ಕೇಳಿದ್ದೀನಿ ಅಂತ ಹೇಳಿದ್ರು.
ಸರ್ ನಾನು ಹೇಳಿದೆ ಅವ್ರ ಹತ್ರ ನಾನು ಈಗ ಎರಡನೇ ಬಾರಿ ಶಾಸಕ, ಅಟ್ ಲೀಸ್ಟ್ ಒಂದು ಡಜನ್ ಟೈಮ್ ಇದನ್ನು ಕೇಳಿದ್ದೀನಿ, ಉತ್ತರ ಸಿಕ್ಕಿದೆ ನನ್ನ ಸಂದಲ್ಲಿ ಮಾಡ್ತೀವಿ ಅಂತ ಹೇಳ್ಕೊಂಡು. ಆದರೆ ನೀವು ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೆ ನಮಗೆ ಶಿಕ್ಷಕರಿಗೆ ಸಂಬಳ ತಿಂಗಳು ತಿಂಗಳು ಕೊಡ್ಲಿಕ್ಕೆ ಆಗ್ತಿಲ್ಲ, ನಮ್ಮ ಇಡೀ ವ್ಯವಸ್ಥೆಯಲ್ಲಿ ಒಂದು ಇದು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಚಾನ್ಸೇ ಇಲ್ವಾ, ಮೂರು ತಿಂಗಳಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿದರು. ಮೂರು ತಿಂಗಳಲ್ಲಿ ಅವ ಮಂತ್ರಿಮಂಡಲ ಬಿಟ್ಟು ಹೊರಟಿದ್ರು, ಈಗ ಹೊಸದು ಮನೆ ಅವರಿಗೂ ಕೇಳಿದ್ದೀನಿ, ಅವರು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಂತೂ ಇದು ಶಿಕ್ಷಕರ ಸಮಸ್ಯೆ ಅನ್ನುವಂಥದ್ದು ಕಾಯಂಗಿ ಒಟ್ಟು ನಮ್ಮ ವ್ಯವಸ್ಥೆ. ಮೊನ್ನೆ ಒಂದು ಮೀಟಿಂಗ್ ಆಯ್ತು, ಅಲ್ಲಿ ಕೇಳಿದೆ, ನೋಡಿ ಶಿಕ್ಷಣ ವ್ಯವಸ್ಥೆನಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆಗಳಿದ್ದಾವೆ, ಈ ರೀತಿಯ ಸಂಗತಿಗಳು, ಸಂಬಳ, ಸಾರಿಗೆ, ಭತ್ತೆ, ಪ್ರಮೋಷನ್ನು, ಟ್ರಾನ್ಸ್ಫರ್, ಈ ಥರ ಸಂಗತಿಗಳು. ಇನ್ನೊಂದು ಅಕಾಡೆಮಿಕ್ ಪ್ರಾಬ್ಲಮ್ಸ್ ಇದೆ, ಶೈಕ್ಷಣಿಕವಾದ ಸಮಸ್ಯೆಗಳು, ಗುಣಮಟ್ಟ, ಆ ಥರದ್ದೆಲ್ಲ ಸಂಗತಿಗಳು. ನೀವು ಜನರನ್ನ ಬೇರೆ ಬೇರೆ ಮಾಡಿಬಿಡಿ. ಈ ಶೈಕ್ಷಣಿಕ ಗುಣಮಟ್ಟ ಸಮಸ್ಯೆಗಳ ಬಗ್ಗೆನೇ ಒಂದು ಬೇರೆ ಕಾರ್ಯರೂಪ ಹಾಕ್ಕೊಳ್ಳಿ, ಕಾರ್ಯಕ್ರಮ ಹಾಕ್ಕೊಳ್ಳಿ. ಈ ಅಕಾಡೆಮಿಕ್ ಇದು ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್ ಬಗ್ಗೆ ಪಟ್ಟಿ ಮಾಡಿಕೊಡ್ತೇವೆ, ನಮ್ಮ ಚರ್ಚೆ ಮಾಡಬೇಕಾದ್ರೆ. ನಾವು ಒಂದೇ ಸಲ ಎಲ್ಲ ಮಾಡಿ ಅಂತ ಹೇಳೋದಿಲ್ಲ, ತಿಂಗಳು ತಿಂಗಳು ಒಂದು ಸಮಸ್ಯೆ. ಇದು ಮೊನ್ನೆ ನಡೆದ ಸಮಾವೇಶದಲ್ಲಿ ಹೇಳಿದಂಥ ಮಾತು. ಒಟ್ಟಿನಲ್ಲಿ ಈ ವ್ಯವಸ್ಥೆಯಲ್ಲಿ ಇರುವಂತಹ ಸಮಸ್ಯೆಗಳು ಇರುವ ಕಾರಣಕ್ಕೆ ವಿಧಾನ ಪರಿಷತ್ ಸದಸ್ಯರು ನೈಋತ್ಯ ಶಿಕ್ಷಣ ಕ್ಷೇತ್ರ ಎಂಬುದಾಗಿ ವಿಭಾಗಿಸಿ ಅದಕ್ಕೊಬ್ಬರು ಪ್ರತಿನಿಧಿ ಅಂತ ಹೇಳಿ ಮಾಡಿ ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಸಮಸ್ಯೆಗಳ ವಿರುದ್ಧ ನಿರಂತರ ಹೋರಾಟವನ್ನು ಮಾಡ್ತಾ ಇರಬೇಕು ಅನ್ನುವ ಹಾಗೆ, ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಲ್ಪ ಭಿನ್ನವಾಗಿದೆ ಇದು. ಹಾಗಿಲ್ಲ, ಮೇಲ್ಮನೆಯ ಸದಸ್ಯರು ಯಾರಾಗಬೇಕು, ಮೇಲ್ಮನೆಯಲ್ಲಿ ಯಾರು ಜನಪ್ರತಿನಿಧಿಗಳಾಗಬೇಕು, ಆ ಜನಪ್ರತಿನಿಧಿಗಳನ್ನ ಯಾರು ಆಯ್ಕೆ ಮಾಡಬೇಕು ಹೇಳುವುದಕ್ಕಾಗಿರುವುದೇ ಹೊರತು, ನಾಳೆ ಇಲ್ಲಾಂದ್ರೆ ಎಲ್ಲರೂ ಸ್ಟ್ರೈಕ್ ಮಾಡ್ಯಾರು. ಶಿಕ್ಷಕರಿಗೆ ಮಾತ್ರ ಪ್ರತಿನಿಧಿಯ, ಡಾಕ್ಟರ್ ಬೇಡವಾ, ಲಾಯರ್ಸ್ಗೆ ಬೇಡವಾ, ಇಂಜಿನಿಯರ್ಸ್ಗೆ ಬೇಡವಾ ಅಂತ ಹೇಳ್ಕೊಂಡು. ಇದು ಹಾಗಲ್ಲ, ಇದು ನಾವು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು, ಗ್ರಾಜುಯೇಟ್ನವರು ಗ್ರಾಜುಯೇಟ್ ಕ್ಷೇತ್ರದಿಂದ ಆದೇ ಆಯ್ಕೆಯಾದ ಜನಪ್ರತಿನಿಧಿಗಳು. ಆದರೆ ನಮ್ಮ ಮತದಾರರು ಶಿಕ್ಷಕರಾಗಿರೋದ್ರಿಂದ ನಮ್ಮ ಆದ್ಯ ಕರ್ತವ್ಯ ಅವರ ಸಮಸ್ಯೆ ಬಗ್ಗೆ ಪರಿಹಾರ ಮಾಡುವಂಥದ್ದು. ಉಳಿದಂತೆ ಈಗ ಉದಾಹರಣೆಗೆ ಇಲ್ಲಿ ಯಾವುದೋ ಕುರುಡಿನ ಸಮಸ್ಯೆ ಇದೆ, ರಸ್ತೆಯ ಸಮಸ್ಯೆ ಇದೆ, ಅಥವಾ ಇನ್ಯಾವುದೋ ಬರಗಾಲದ ಸಮಸ್ಯೆ ಇದೆ, ಜನಪ್ರತಿನಿಧಿಯಾಗಿ ನೀವು ಎಲ್ಲದರ ಬಗ್ಗೆನೂ ಮಾತಾಡಬೇಕು, ನಿಮ್ಮ ಜವಾಬ್ದಾರಿಯೂ ಇದೆ, ನೀವು ಕೆಲಸವನ್ನು ಮಾಡಬೇಕು. ಆದರೆ ಈಗ ನಮ್ಮದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮೂಗು ತಿರುಸೋ ಜವಾಬ್ದಾರಿ ಇಲ್ಲ ನಮಗೆ, ಯಾಕಂದ್ರೆ ಅದಕ್ಕೆ ನಮ್ಮ 34-35 ತಾಲೂಕಿನ ಒಂದು ಆಯ್ಕೆಯಾದ ಪ್ರತಿನಿಧಿ. ನಾನು ಹೋಗಿ ಆ 35 ತಾಲೂಕಲ್ಲಿ MLA ಮಾಡಬೇಕಾದ ಕೆಲಸ ನಾನು ಮಾಡಲೂಬಾರದು, ಮಾಡುವ ಅವಶ್ಯಕತೆನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಇದು ನಮ್ಗೆ ಗೊತ್ತಿರಬೇಕು, ನಮ್ಮ ಕರ್ತವ್ಯ ಏನು, ವ್ಯಾಪ್ತಿ ಏನು ಅನ್ನೋದನ್ನು ಗೊತ್ತಿದ್ದುಕೊಂಡು ಅದರ ಜೊತೆಗೆ ಸರಿ ಈ ವ್ಯವಸ್ಥೆಗಳ ಜೊತೆಗೆ ಹೇಗೆ ಬೇಕಾದಂತಹ ಸ್ಥಿತಿಯಲ್ಲಿ ನೀವಿದ್ದೀರಿ ಅಥವಾ ನಮ್ಮ ವ್ಯವಸ್ಥೆ ಇದೆ ಅಂದರೆ ನಮ್ಮ ದೇಶದ ಬಗ್ಗೆ ನಾವು ಯೋಚನೆ ಮಾಡೋದಿದ್ರು. ಈಗ ಇತ್ತೀಚೆಗೆ ತಾನೇ ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿ 70th ಸ್ವಾತಂತ್ರ್ಯೋತ್ಸವ ಆಚರಿಸಿದ್ವಿ. 70th ಸ್ವಾತಂತ್ರ್ಯೋತ್ಸವ ಅಂದರೆ ಎಂದ ಸಣ್ಣ ಸಂಖ್ಯೆಯಲ್ಲ, ಒಂದು ದೇಶ ಸ್ವತಂತ್ರ ಆದ ಬಳಿಕ 70 ವರ್ಷಗಳು ಅಂದರೆ ಇನ್ನೇನು ಸ್ವಲ್ಪವೇ ಸಮಯದಲ್ಲಿ ನಾವು ಶತಮಾನೋತ್ಸವವನ್ನು ಆಚರಿಸಲಿಕ್ಕಿದ್ದೇವೆ. ಇಂಥ ಸಂದರ್ಭದಲ್ಲಿ ಈ ಪ್ರಗತಿ ಸಾಕು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ವೇಗ ಹೇಗಿದೆ, ರಾಜಕಾರಣಿಗಳ ಕೊಡುಗೆ ಅಥವಾ ಪ್ರಜೆಗಳ ಒಟ್ಟು ವ್ಯವಸ್ಥೆಯ? ಚೀನಾವನ್ನು ಬಿಟ್ಟರೆ 30-34 crore-47 crore ಇದ್ದ ಜನಸಂಖ್ಯೆ 127 crore ಹೋಗಿರುವಂತಹ ದೇಶ ಜಗತ್ತಲ್ಲಿ ಬೇರೆ ಇನ್ನೊಂದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಲಿಸಿದ್ರೆ ವೈಜ್ಞಾನಿಕವಾಗಿ ದೊಡ್ಡ ಸಾಧನೆ ಮಾಡಿದ ಹೆಗ್ಗಳಿಕೆ ನಮ್ದಿದೆ. ಮಾಮ್ ಬಗ್ಗೆ ನಾನು ಉಲ್ಲೇಖ ಮಾಡ್ಬೇಕಂತಿಲ್ಲ, ರಿಕ್ಷಾದಕ್ಕಿಂತ ಕಡಿಮೆ ಖರ್ಚಲ್ಲಿ ಕಳಿಸಿದ್ದೇವೆ ಅಂತ ಪತ್ರಿಕೆಯಲ್ಲಿ ಓದಿದ್ದೀವಿ. ಆದ್ರೆ ದುರಾದೃಷ್ಟ ಏನು ಅಂತ ಹೇಳಿದ್ರೆ, ಅದ್ಭುತವಾದ ಸಾಧನೆ ಒಂದು ಕಡೆಗಿದ್ರೆ ಜಗತ್ತಿನ ಅತಿ ಹೆಚ್ಚು ದೊಡ್ಡ ಸಂಖ್ಯೆಯ ಬಡವರು ನಮ್ಮ ದೇಶದಲ್ಲಿದ್ದಾರೆ, ಜಗತ್ತಿನ ಅತಿ ದೊಡ್ಡ ಸಂಖ್ಯೆಯ ಅನಕ್ಷರಸ್ಥರು ನಮ್ಮ ದೇಶದಲ್ಲಿದ್ದಾರೆ, ಕೆಲವು ರೋಗಗಳಲ್ಲಿ ನಮ್ದು No. 1 ಇದೆ ದೇಶ ಪ್ರಪಂಚದಲ್ಲಿ. ಹಾಗಾಗಿ ಅಭಿವೃದ್ಧಿ ಆಗಿದ್ರೂ ಕೂಡ ಅಭಿವೃದ್ಧಿಯ ಡಿಸ್ಟ್ರಿಬ್ಯೂಷನ್ ಬೆನಿಫಿಟ್ಸ್ ಆಫ್ ಡೆವಲಪ್ಮೆಂಟ್ ಅದು ಸರಿಯಾಗಿ ಆಗಿಲ್ಲ. ಮುಂದೆ ಬಂದಿದ್ದೇವೆ, ಆದರೆ ಎಷ್ಟು ಬರ್ಲಿಕ್ಕೆ ಸಾಧ್ಯ ಇತ್ತು ನಮ್ಮ ಒಂದು ಸಾಮರ್ಥ್ಯದಲ್ಲಿ ಅಷ್ಟು ಬಂದಿಲ್ಲ. ದೇಶದಲ್ಲಿ ನಾನು ನೀವು ಅಪೇಕ್ಷೆ ಪಡುವಂಥ ಪ್ರಾಮಾಣಿಕತೆ, ಸಮಯ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ, ದೇಶಭಕ್ತಿ, ರಾಷ್ಟ್ರಪ್ರೇಮ ಇದೆಲ್ಲ ಎಲ್ಲೋ ಒಂದು ಕಡೆ ಮೋದಿಯವರು ಮೊದಲನೆಯ ಕೆಂಪುಕೋಟೆಯ ಭಾಷಣದಲ್ಲಿ ಹೇಳಿದ ಹಾಗೆ ಜನರ ಮಾನಸಿಕತೆ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ಇದರ ನನಗೇನು ಲಾಭ ಅಂತ ಒಂದು ಆಲೋಚನೆ ಮಾಡ್ತೀವಿ ನಾವು ಇವತ್ತು ಎಲ್ಲ ಸಂಗತಿಗಳಲ್ಲೂ ಕೂಡ. ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡಿದರೆ ಇದರ ನನ್ನ ಜವಾಬ್ದಾರಿ ಏನು ಅಂತ ಹೇಳಿದರೆ ನಾನು ಎಲ್ಲ ಕಡೆ ಈ ಮಾತು ಹೇಳ್ತೀನಿ, ಅವ್ರು ಹೇಳಿದ್ದನ್ನು ತುಂಬ ನನ್ನ ಮನಸ್ಸಿಗೆ ಮುಟ್ಟಿದ್ದು. ಆ ದೃಷ್ಟಿಯಲ್ಲಿ ನೋಡಿದಾಗ 70th ಸ್ವಾತಂತ್ರ್ಯೋತ್ಸವದ ಈ ಒಂದು ಸಂಭ್ರಮದ ಅವಧಿಯಲ್ಲಿ ಸಾಧಿಸಿದ್ದು ಇದೆ, ಬಹಳವಾಗಿದೆ, ಆದರೆ ಇನ್ನು ಕ್ರಮಿಸಬೇಕಾದ ದಾರಿ ತುಂಬ ಇದೆ. ನಾನು ಮೊನ್ನೆ ಅಷ್ಟೇ ಚೀನಾಕ್ಕೆ ಹೋಗಿ ಬಂದೆ ಯಾವುದೋ ಒಂದು ಡೆಲಿಗೇಷನ್ ಜೊತೆಗೆ. 500 kilometer ಪ್ರಯಾಣ, 500 kilometer ಮಾತ್ರ,
ಒಂದು ಗಂಟೆ 40 ನಿಮಿಷದಲ್ಲಿ 7 ಸ್ಟಾಪ್ಗಳೊಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಇನ್ನೂ 160 ಕಿಲೋಮೀಟರ್ ಟ್ರಯಲ್ ರನ್ ಮಾಡ್ತಾ ಇದ್ದೇವೆ. ಅದು ಒಂದು ಟ್ರೈನ್ ಅಲ್ಲ, ಅದು ಆ ಕಡೆಯಿಂದ ಆ ತರದ 11 ಟ್ರೈನ್ಗಳು ಪಾಸ್ ಆಗಿ ಹೋಗಿದ್ದಾವೆ. ಸೊ ಜಗತ್ತು ತುಂಬಾ ವೇಗವಾಗಿ ಮುಂದುವರಿತಾ ಇದೆ. ನಾವು ಅದರೊಟ್ಟಿಗೆ ಪೇಸ್ ಇಟ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮ ದೇಶಕ್ಕೆ ನಮ್ಮೆಲ್ಲರಿಗೂ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳಾಗಿ ಈಗ ನೀವು ಬೇರೆ ಬೇರೆ ಹಂತಗಳನ್ನು ದಾಟಿ ರಾಜಕಾರಣಿಯಾಗಿ ಬಂದವರು, ಮಿಲಿಟರಿಯಲ್ಲಿ ಇದ್ದಂತಹ ಶಿಸ್ತು ಅಥವಾ ವೈಯಕ್ತಿಕವಾಗಿ ನೀವು ಅಳವಡಿಸಿಕೊಂಡಂತಹ ಶಿಸ್ತನ್ನು ನಿಮ್ಮ ಈ ರಾಜಕಾರಣಿಯ ಪೋಷಾಕಿಗೆ ಮತ್ತು ಅದಕ್ಕೆ ಸರಿಯಾಗಿ ಮಾಡಬೇಕು ಅಂತ ಅನ್ನಿಸಿದ್ರು, ನೀವೇ ಹೇಳಿದ ಹಾಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಆಡಳಿತ ಸ್ಪಂದಿಸ್ತಾ ಇಲ್ಲ, ಇದಕ್ಕೆ ಏನು ಪರಿಹಾರ? ನಾನು ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಎತ್ತಿ ಹಾಕೋದಿಲ್ಲ. ಗಾಂಧೀಜಿ ಒಂದು ಮಾತು ಹೇಳಿದ್ರು, ದ ಚೇಂಜ್ ದಟ್ ಯು ವಾಂಟ್ ಟು ಸೀ ಇನ್ ದ ವರ್ಲ್ಡ್ ಶುಡ್ ಸ್ಟಾರ್ಟ್ ಫ್ರಮ್ ವಿದಿನ್. ನಾನು ನೇರವಾಗಿರ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನಲ್ಲಿಯೇ ತಿದ್ದುಕೊಳ್ಳಬೇಕಾದ 100 ಅಂಶಗಳಿದೆ. ನಾವೆಲ್ಲರೂ ಕಲೆಕ್ಟಿವ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಡೆಮಾಕ್ರಸಿ. ಯಾರೋ ಒಬ್ಬಂದು ಸ್ವತ್ತಲ್ಲ, ಅದು ಗ್ರಾಮ ಪಂಚಾಯತ್ನಿಂದ ಹಿಡಿದು ಜಿಲ್ಲಾ ಪಂಚಾಯತ್ನವರೆಗೆ ಚುನಾಯಿತ ಪ್ರತಿನಿಧಿಗಳಾಗಿ ನಾವು ಚುನಾಯಿತ ಪ್ರತಿನಿಧಿಗಳಾಗಿರುವುದರಿಂದ ತುಂಬ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾನು ಖಂಡಿತವಾಗಿ ಜನಸಾಮಾನ್ಯ ದೂರಲಿಕ್ಕೆ ಆಗುವುದಿಲ್ಲ. ಬದಲಾವಣೆ ನಮ್ಮಿಂದ ಪ್ರಾರಂಭ ಆಗಬೇಕು. ನಾವು ರೆಸ್ಪಾನ್ಸಿಬಲ್ ಆಗಿ ಅಕೌಂಟೇಬಲ್ ಆಗಿ ಕೆಲಸ ಮಾಡಬೇಕು. ಒಬ್ಬ ಜನಪ್ರತಿನಿಧಿ, ಒಬ್ಬ ಚುನಾಯಿತ ಪ್ರತಿನಿಧಿ, ಒಬ್ಬ ಮಂತ್ರಿ ಆ ರೀತಿಯ ಪ್ರಾಮಾಣಿಕತೆಯನ್ನು, ಆ ರೀತಿಯ ಜವಾಬ್ದಾರಿಯನ್ನು, ಪ್ರಜ್ಞೆಯನ್ನು, ಪಾರದರ್ಶಕತೆಯನ್ನು ಮೈ ರೂಢಿಸ್ಕೊಂಡಾಗ ಅಧಿಕಾರಿ ವರ್ಗ ಹೇಗೆ ಅದು ದಾರಿ ತಪ್ಪಲಿಕ್ಕೆ ಸಾಧ್ಯ ಇದೆ? ಸೊ ಜವಾಬ್ದಾರಿ ಫಸ್ಟ್ ಆಫ್ ಆಲ್ ವಿತ್ ದ ಪೊಲಿಟಿಕಲ್ ಸಿಸ್ಟಮ್, ಬಿಕಾಸ್ ಅಲ್ಟಿಮೇಟ್ಲಿ ವಿ ಆರ್ ಆನ್ಸರಬಲ್, ವಿ ಆರ್ ಅಕೌಂಟೇಬಲ್ ಟು ದ ಪೀಪಲ್. ಅದು ನಮ್ಮಲ್ಲಿ ಆ ಪ್ರಜ್ಞೆ ಜಾಗೃತ ಆದರೆ ತನ್ನಿಂತಾನಾಗಿ ಇದೇ ಡೆಮೋಕ್ರಸಿ ಡೆಲಿವರ್ಸ್. ನೀವು ಮಾತಾಡ್ತಾ ಒಂದು ವಿಷಯ ಪ್ರಸ್ತಾಪಿಸಿದ್ರಿ, ಈ ನಮ್ಮ ದೇಶದಲ್ಲಿ ಅನಕ್ಷರತೆಯ ಸಂಖ್ಯೆ ಕಡಿಮೆ ಇದೆ ಅಂತ. ಆದರೆ ಅನಕ್ಷರತೆಯೇ ಜಾಸ್ತಿ ಇದೆ. ಅಲ್ಲಲ್ಲ, ಜಗತ್ತಿನ ರಾಷ್ಟ್ರಗಳನ್ನು ತಗೊಂಡಾಗ ಅನಕ್ಷರಸ್ಥರು ಪ್ರಮುಖದಲ್ಲಿ ಎಷ್ಟು ಜನ ಇದ್ದಾರೆ, ಅದರಲ್ಲಿ ದೊಡ್ಡ ಸಂಖ್ಯೆ ಭಾರತದಲ್ಲಿದ್ದಾರೆ ಅಂತ ಒಟ್ಟು. ಹೌದು, ಅಂದರೆ ಅದು ಅಪೇಕ್ಷಿತ ಅಲ್ಲ, ಅದು ಅನಕ್ಷರಸ್ಥರ ಸಂಖ್ಯೆ ಕಡಿಮೆ ಆದಷ್ಟು ನಾವು ಅಕ್ಷರಸ್ಥರಾಗ್ತೇವೆ, ನಾವು ಪ್ರಜ್ಞಾವಂತರಾಗ್ತೇವೆ ಅನ್ನುವಂಥದ್ದು ಅಂತ ಅಂದುಕೊಂಡಿದ್ದೇವೆ. ಅತ್ಯಂತ ಮುಖ್ಯವಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿಭಾಯಿಸುವಂತಹ ರಾಜಕಾರಣಕ್ಕೆ, ನೀವು ಶಿಕ್ಷಕರ ಕ್ಷೇತ್ರದ ಅಧಿಕೃತ ಪ್ರತಿನಿಧಿ ಅನ್ನುವ ಕಾರಣಕ್ಕೆ ನಿಮ್ಮನ್ನು ಕೇಳ್ತಾ ಇರೋದು, ಈ ರಾಜಕಾರಣಕ್ಕೆ ಪ್ರವೇಶಿಸುವುದಕ್ಕೆ ಯಾವ ಶಿಕ್ಷಣದ ಮೂಲಭೂತವಾದಂತಹ ಶಿಕ್ಷಣದ ವಿಚಾರವನ್ನು ಅಥವಾ ಕನಿಷ್ಠ ಅವನು ಹೀಗಾಗಿರಬೇಕು, ಇಷ್ಟಿರಬೇಕು ಅನ್ನುವಂತಹ ಯಾವ ಒಂದು ಮಾನದಂಡವನ್ನು ಹೇಳಿಲ್ಲ, ಇದನ್ನು ಏನಾದರೂ ಬದಲಾಯಿಸುವ ಬಗ್ಗೆ? ಇದರ ಬಗ್ಗೆ ಈಗಲ್ಲ, ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅಂತ ಸಂವಿಧಾನದ ಕರಡು ಪ್ರತಿಯ ಬಗ್ಗೆ ಕಲಂ 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 ಚರ್ಚೆಗಳದು, ದೀರ್ಘ ಚರ್ಚೆ, ಒಂದು ತಿಂಗಳುಗಟ್ಟಲೆ ನಡೆದಿರಬೇಕು ಅಂತ ಅಂದ್ಕೊಳ್ತೀನಿ. ಅಲ್ಲಿ ಈ ಚರ್ಚೆ ಬಂತು, ಆಗ ದೇಶದ ಅನಕ್ಷರಸ್ಥರ ಸಂಖ್ಯೆ 80% ಇತ್ತು. ಅಂದ್ರೆ 20%ನವರಿಗೆ ಮಾತ್ರ ನೀವು ಅವಕಾಶ ಕೊಡ್ತೀರಾ ಅಂತ ಹೇಳಿ ಸಂವಿಧಾನದಲ್ಲಿ ಬರೆದಿದ್ದಾರೆ. ಆತನಿಗೆ ಇಷ್ಟು ವಯಸ್ಸಾಗಿರಬೇಕು ಅಂತ ಹೇಳಿ, ಆತ ಹುಟ್ಟಿನಿಂದ ಭಾರತೀಯ ಆಗಿರಬೇಕು, ಆತನಿಗೆ ಇಷ್ಟು ವಯಸ್ಸಾಗಿರಬೇಕು ಅಂತ ಅದರೊಟ್ಟಿಗೆ ಮೂರನೇ ಒಂದು ಕಾಲಂ ಸೇರಿಸಿದ್ದಾರೆ. ಕಾಲಕಾಲಕ್ಕೆ ಅರ್ಹತೆಯ ಬಗ್ಗೆ ತಾವೇನು ಸೇರಿಸ್ಕೋಬಹುದು ಅಂತ ಹೇಳಿ, ಅದನ್ನ ಏನು ಸೇರಿಸ್ಕೊಂಡಿಲ್ಲ. ನಾನು ನಾನಾಗಿ ಹುಟ್ಟಲಿಕ್ಕೆ ನಾನೇನು ಮಾಡಿಲ್ಲ. ನನಗೆ 25 ವರ್ಷ ಆಗಬೇಕು ಅಂತ ಹೇಳಿದ್ರೆ ಮ್ಯಾಟರ್ ಆಫ್ ಟೈಮ್ ಅಷ್ಟೇ, ಮತ್ತೇನಾಗಿಲ್ಲ. ಉಳಿದೇನು ಅಲ್ಲಿ ಉಲ್ಲೇಖ ಮಾಡಲಿಲ್ಲ. ಆದರೆ ಅಕ್ಷರತೆಯೇ ಮಾನದಂಡವ, ಅಕ್ಷರತೆ ಖಂಡಿತ ಬೇಕು, ಎಜುಕೇಷನ್ ಬೇಕು, ನಾನು ಒಪ್ಕೋತೀನಿ. ನನಗನ್ಸುತ್ತೆ ವಿವೇಕಾನಂದ ನೆನಪು ಮಾಡ್ಕೊಳ್ತೀನಿ ನಾನು, ವಿ ನೀಡ್ ಮೆನ್ ಆಫ್ ಕ್ಯಾರೆಕ್ಟರ್ ಮೋಸ್ಟ್ಲಿ. ಕೆಲವು ಬಹಳ ಶಾಲೆಗೆ ಹೋಗದೇ ಇರುವಂಥ ಅತ್ಯಂತ ಹಿರಿಯ ರಾಜಕಾರಣಿಗಳನ್ನು ನೆನಪು ಮಾಡಿಕೊಂಡಾಗ ಅವರು ಪ್ರಾತಸ್ಮರಣೆ ಇರು ಅಂತ ಅನ್ನಿಸ್ತದೆ ನಮಗೆ. ಅಲ್ಲ, ಈಗಿನ ಕಾಲಕ್ಕೆ ಅದರ ಜೊತೆಗೆ 10-12 ಡಾಕ್ಟರೇಟ್ ಪಡ್ಕೊಂಡಂತ ಅತ್ಯಂತ ಮೇಧಾವಿ ಅಂಬೇಡ್ಕರ್ ನಮ್ಮ ಕಣ್ಣ ಮುಂದೆ ಇದ್ದಾರೆ. ನಮ್ಮ ಸಂವಿಧಾನವನ್ನೇ ಕೊಟ್ಟರು. ಕೊಲಂಬಿಯಾ ಯೂನಿವರ್ಸಿಟಿ ತನ್ನ 300ನೇ ವರ್ಷ ಆಚರಣೆ ಮಾಡಬೇಕಾದ್ರೆ ಆ ಕೊಲಂಬಿಯಾ ಯೂನಿವರ್ಸಿಟಿಯ 300 ವರ್ಷಗಳಲ್ಲಿ ಅಲ್ಲಿ ಹಾದು ಹೋದಂತ ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಮೇಧಾವಿ ಯಾರು ಅಂತ ಕೇಳಿದ್ರೆ ನಿಮ್ಗೆ ಹೇಳಿದ ಆಶ್ಚರ್ಯ ಆಗ್ಬೋದು. ಇವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿಸಿದ್ದಾರೆ. ಸೊ ಈ ಎರಡರ ನಡುವೆ ನಾವು ಸಮನ್ವಯವನ್ನು ಸಾಧಿಸಬೇಕು ಅಂತ. ಈಗ ಈ ಇವತ್ತು 70 ವರ್ಷಗಳ ನಂತರ ಖಂಡಿತವಾಗಿ ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ ಅನ್ನಿಸ್ತದೆ. ಓಕೆ, ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ನೇರ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ದೇಶ ಒಂದು ಪರಿವರ್ತನೆಯ ಅದ್ಭುತ ಕಾಲಘಟ್ಟದಲ್ಲಿದೆ. ಇಡೀ ಪ್ರಪಂಚಕ್ಕೆ
ನಾಯಕತ್ವ ವಹಿಸಿಕೊಳ್ಳಬಲ್ಲಂಥ ಸಾಮರ್ಥ್ಯ ನಮ್ಮ ದೇಶಕ್ಕೆ ಬರ್ತಾ ಇದೆ. ನಮ್ಮ ದೇಶದ ತರುಣ ಜನಸಂಖ್ಯೆ ಇಡೀ ಜಗತ್ತಿನ ಮಾನವ ಸಂಪನ್ಮೂಲದ ಅವಕಾಶಗಳನ್ನು ಉಪಯೋಗ ಮಾಡಿಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾನಾಗ ಹೇಳಿದ ಮಾತು, ಮೋದಿಯವರು ಹೇಳಿದಂಥ ಮಾತು, ನನಗೇನು ಲಾಭ ಅಂತ ಹೇಳೋದನ್ನು ಮರೆತು ಬಿಟ್ಟು ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳುವ ರಾಷ್ಟ್ರ ನಿರ್ಮಾಣದ ಆ ಎಲ್ಲ ಅಂಶಗಳನ್ನು ಮೈಗೂಡಿಸಿಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ದಿಸ್ ಇಸ್ ದ ಟೈಮ್ ಟು ಮೇಕ್ ಅವರ್ ಬ್ರೇಕ್. ಇಂಡಿಯಾ ಹ್ಯಾಸ್ ಎ ವೆರಿ ಬ್ರೈಟ್ ಫ್ಯೂಚರ್ ಪ್ರೊವೈಡೆಡ್ ಮೀ ಆ್ಯಂಡ್ ಯು ಥಿಂಕ್ ಅಬೌಟ್ ಇಟ್. ನಂದು ಒಂದು ವಿನಂತಿ ಇದೆ, ನಾನು ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ನಿರ್ಮಾಣದ ಒಂದು ದೊಡ್ಡ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ನಾನು ಕೃಷಿಕ ಆಗ್ಬೋದು, ಕಾರ್ಮಿಕ ಆಗ್ಬೋದು, ಕೂಲಿ ಕಾರ್ಮಿಕ ಆಗ್ಬೋದು, ವಿದ್ಯಾರ್ಥಿ ಆಗ್ಬೋದು, ಶಿಕ್ಷಕ ಆಗ್ಬೋದು, ಶಾಸಕ ಆಗ್ಬೋದು, ಇನ್ನೇನೋ ಸಂಗತಿಗಳಾಗ್ಬೋದು. ನಮ್ಮ ಸ್ವಂತ ನಾವು ಚೆನ್ನಾಗಿರಬೇಕು. ಆದರೆ 70 ವರ್ಷ ಆದಮೇಲೆ ಯಾರೋ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ್ ಮಾಡಿ ಅಂತ ಕರೆ ಕೊಡುವಂಥ ಅವಸ್ಥೆ, ನಮ್ಮ ರಸ್ತೆಗಳನ್ನು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ನಮ್ಗೆ ಅನಿಸ್ಬೇಡ. ತುಂಬ ಸಣ್ಣ ಸಣ್ಣ ಸಂಗತಿಗಳಲ್ಲಿ ದೇಶ ಕಟ್ಟುವಂಥ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ನನ್ನ ಜವಾಬ್ದಾರಿ ನನಗೆ ಅರಿವು ಬಂದರೆ, ನಾನೇ ನನಗೆ ಅಕೌಂಟೇಬಲ್ ಅಂತ ಭಾವನೆ ಬಂದರೆ, ದೇಶದಲ್ಲಿರುವಂಥ ಸಣ್ಣ ಸಣ್ಣ ಸಂಗತಿಗಳು, ಜಾತಿ ಮತ ಭಾಷೆ ಪ್ರಾಂತ ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು ಹಿಂದುಳಿದವರು, 100 ಸಂಗತಿ ಪಟ್ಟಿ ಮಾಡ್ಕೊಂಡು ಹೋಗ್ತೀನಿ. ಅದು ಹಂಚು ಹೋಗಿದ್ದೀವಿ. ನಾನೊಬ್ಬ ಭಾರತೀಯ ಹೇಳುವಂಥ ಹೆಮ್ಮೆಯ ಭಾವ ನನ್ನದಾದರೆ ಈ ದೇಶ ಬದಲಾವಣೆ ಆಗುತ್ತೆ, ಖಂಡಿತವಾಗಿ ಬದಲಾವಣೆ ಆಗುತ್ತೆ. ಓಕೆ, ಹಾಗಾಗಲಿ ಅನ್ನುವ ಆಶಯ ಈ ಕಾರ್ಯಕ್ರಮದ್ದು. ಬಹುಶಃ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಇದನ್ನೇ ಅಂತ ಅಂದುಕೊಳ್ಬೋದೇನು, ಸ್ವಧರ್ಮೇ ನಿಧನಂ ಶ್ರೇಯ, ಅವರವರ ಧರ್ಮವನ್ನು ಪಾಲಿಸ್ತಾ ದೇಶದ ಬಗ್ಗೆ ಬದ್ಧತೆಯನ್ನು ಇಟ್ಕೊಳ್ಳುವಂತೆ ನೇರಾನೇರದ ಮೂಲಕ ನಿಮ್ಮನ್ನು ವಿನಂತಿ ಮಾಡಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಪ್ರಿಯ ವೀಕ್ಷಕರೇ, ಮತ್ತೊಂದು ನೇರಾನೇರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.